ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಸಹಿತ ಹಿಂದಿನ ಕಾಲದಲ್ಲೆಲ್ಲ ಹೋಗಿ ಕಾಫಿ ಟೀ ಎಲ್ಲ ಬೇಕು ಅಂದರೆ ಸಕ್ಕರೆ ತಂದುಕೊಡ್ತಾಯಿದ್ರು, ಕಾಫಿ ಪುಡಿ ತಂದುಕೊಡ್ತಾಯಿದ್ರು, ಟೀ ಪೌಡ್ರ್ ಎಲ್ಲ ತಂದುಕೊಡ್ತಾಯಿದ್ರು. ಆದರೆ ಕಾಫಿ ಟೀ ಪುಡಿ ತಂದುಕೊಡ್ಬೋದು ಬಿಟ್ಟರೆ ಯಾರೂ ಸಕ್ಕರೆ ತಂದುಕೊಡುವಂಥ ಎಕ್ಸಾಂಪಲ್ಸ್ಗಳು ಕಾಣಿಸ್ತಾ ಇಲ್ಲ. ಕಾರಣ ಏನಂತಾರೆ, ಪ್ರತಿಯೊಬ್ಬರು ಮನೆಯಲ್ಲೂ ಸಹಿತ ಒಂದೊಂದು ಸಕ್ಕರೆ ಕಾಯಿಲೆಗಳು ಸೃಷ್ಟಿಯಾಗ್ಬಿಟ್ಟಿದೆ. ಕೇವಲ 30-40 ವರ್ಷಗಳ ಹಿಂದೆ ಶ್ರೀಮಂತರ ಕಾಯಿಲೆ ಎಂದೇ ಗುರುತಿಸ್ತಾ ಇದ್ದಂಥ ಕಾಯಿಲೆ ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆ ಈಗ ಶ್ರೀಮಂತರಿಗೆ ಅದರಲ್ಲೂ ನಡು ವಯಸ್ಸು ದಾಟಿದ ಮೇಲೆ ಬರುತ್ತೆ ಅಂತ ಹೇಳೋವಂಥದ್ದು. ಈಗ ವಯಸ್ಸು, ವರ್ಗ, ಲಿಂಗಗಳ ಭೇದವಿಲ್ಲದೆ ಎಲ್ಲ ಗಡಿಗಳನ್ನು ದಾಟಿ ನಿಮ್ಮ ಪುಸ್ತಕಗಳಲ್ಲಿ ಬರೆದಿರುವ ಎಲ್ಲ ಡೆಫಿನೇಷನ್ಗಳನ್ನು ನಾಗಾಲೋಟದಿಂದ ದಾಟಿ ಎಲ್ಲರನ್ನೂ ಆವರಿಸ್ಕೊಂಡಿರುವಂಥದ್ದು ಡಯಾಬಿಟೀಸ್. ಯಾಕೆ ಹಂಗಂದರೆ ಡಯಾಬಿಟೀಸ್ ಇವತ್ತು ಗಂಭೀರವಾದ ಚಿಂತನಹಾರ ಒಂದು ಕಾಯಿಲೆಯಾಗಿ ಹೊರಹೊಮ್ಮತಾ ಇದೆ ಡಯಾಬಿಟೀಸ್. ಆಶ್ಚರ್ಯ ಆಗುತ್ತೆ, ಡಯಾಬಿಟೀಸ್ ಇಂಡಸ್ಟ್ರಿ ಒಂದು ಕಾಲದಲ್ಲಿ ನಾವು ಕ್ಯಾನ್ಸರ್ ಇಂಡಸ್ಟ್ರಿನ $1 trillion ಇಂಡಸ್ಟ್ರಿ ಅಂತ ಇದ್ವಿ. ಡಯಾಬಿಟೀಸ್ ಇಂಡಸ್ಟ್ರಿ ಇವತ್ತು ನೆನೆಸ್ಕೊಂಡ್ಬಿಟ್ರೆ ನಡ್ಕ ಬಂದ್ಬಿಡುತ್ತೆ. ನಾವು ಹುಡುಗರಾದಾಗ ಪುಸ್ತಕಗಳಲ್ಲೇ ಬರಿತಾ ಇದ್ರು ಫಾಸ್ಟಿಂಗ್ ಬ್ಲಡ್ ಶುಗರು 120 ಇರ್ಬೋದು, ಪೋಸ್ಟ್ ಪ್ಯಾಂಡಿಯಲ್ ಊಟದ ನಂತರ 140 ಇರ್ಬೋದು ಅಂತ. ಇವಾಗ 20-20 ಇಳಿಸ್ಬಿಟ್ರೆ ಇವಾಗ ಸೊ ಎಷ್ಟು ಮಿಲಿಯನ್ ಜನ ಸಕ್ಕರೆ ಕಾಯಿಲೆಯ ಔಷಧಿಗಳನ್ನ ತಗೋಬೇಕು ನೋಡಿ ಇವಾಗ. ಅಂದರೆ ಅದೇ ಆರ್ಡರ್ ಪ್ರಕಾರ ಇದ್ರೆ ಸೊ ಹಂಗಾರೆ ಆಗಿನ ಕಾಲದವ್ರಿಗೆ ಹಂಗಿತ್ತೆ, ಈಗಿನ ಕಾಲದವ್ರು ಬದಲಾಗೋಯ್ತೆ? ಇಲ್ಲ. ನಾನು ಒಂದೆಜ್ಜೆ ಮುಂದೋಗಿ ಹೇಳ್ತೀನಿ, ಡಯಾಬಿಟೀಸು ನಾಗಾಲೋಟದ ನಾಗರಿಕತೆಯಿಂದ ಬಂದಂಥ ಒಂದು ದೊಡ್ಡ ಅಭಿಶಾಪ ಅಂತ ಹೇಳ್ತೀನಿ. ಕಾರಣ ಇಷ್ಟೇ, ನಮ್ಮಲ್ಲಿ ಇತ್ತೀಚೆಗೆ ನಾಗರಿಕತೆ ಅಂದ್ರೆ ಏನು, ಮನುಷ್ಯ ಆ್ಯಕ್ಚುಲಿ ಚೆನ್ನಾಗ್ತಾ ಹೋಗಬೇಕಾಗಿತ್ತು. ಶಿಲಾಯುಗದ ಮನುಷ್ಯನಿಗೂ ಈಗಿನಿಗೂ ನೋಡಿಕೊಂಡ್ರು, 50 ವರ್ಷದಿಂದ ನೋಡಿಕೊಂಡ್ರು. ಹೌದು, ನಮಗೂ ಚೆನ್ನಾಗಿ ಜ್ಞಾಪಕ ಇದೆ. 50 ವರ್ಷದಿಂದ ನಮ್ಮೂರು ಬೆಳವಾಡಿ ಅಂತ ಚಿಕ್ಕದೊಂದು ಹಳ್ಳಿ, ಇಡೀ ಊರಲ್ಲಿ ಒಬ್ಬರೇ ಒಬ್ಬರು ವ್ಯಾಪಾರ ಮಾಡೋ ಶೆಟ್ಟರು ಇಂಜೆಕ್ಷನ್ ತೊಗೊಳೋರು. ಆ ಇಂಜೆಕ್ಷನ್ ತೊಗೊಳೋಕ್ಕೆ ಅದು ಈಗಿನಂಗೆಲ್ಲ ಎಲ್ಲ ತೆಗೆದು ಹಿಂಗೆ ಹಾಕಿ ಹಿಂಗೆ ತೊಗೊಳಂಗಿರ್ಲಿಲ್ವಲ್ಲ, ಅದಕ್ಕೆ ಸಿರಂಜ್ ಕಾಯಿಸ್ಬೇಕು ಅರ್ಧ ಗಂಟೆ, ಅದೆಲ್ಲ ಹಾಕಿ ಎಲ್ಲ ಮಾಡಿ ಅವರೇ ಕೊಟ್ಕೊಳೋರು. ನಾವು 7-8 ಜನ ಹುಡುಗರು ಕದ್ದು ಕಿಟಕಿಲಿ ಅವ್ರಿಗೆ ಗೊತ್ತಾಗದಂಗೆ ಇವನು ಹೆಂಗೆ ಇಂಜೆಕ್ಷನ್ ತಗೊಂತಾನೆ ಅಂತ ನೋಡ್ತಾ ಇದ್ವಿ. ಹಂಗಿತ್ತು. ಈಗ ಎಲ್ಲಿ ಕೂತ್ಕೊಂಡ್ರೆ ಅಲ್ಲೇ ಚುಚ್ಕೊತಾರೆ, ಇಲ್ಲಿ ಕೂತ್ಕೊಂಡ್ರೆ ಇಲ್ಲೇ ಚುಚ್ಕೊತಾರೆ, ಹೋಟ್ಲಲ್ಲಿ ತಿಂದ್ರೆ ಅಲ್ಲೇ ಚುಚ್ಕೊತಾರೆ. ಅಲ್ಲಿವರೆಗೆ ಇಷ್ಟೊಂದು ಸಾರ್ವತ್ರಿಕವಾಗಿ ಬಂದ್ಬಿಡ್ತು. ವಿಪರೀತ ಲಾಲಸೆ, ಸ್ವೇಚ್ಛಾಚಾರ, ಒಂದೇ ರಾತ್ರಿಗೆ ದೊಡ್ಡವರಾಗಬೇಕು ಅಂತ ಹಿಡಿದಿರೋ ಅಡ್ಡದಾರಿ, ಅದರಿಂದಿರೋವಂಥ ಛಲ, ಅದಕ್ಕೆ ಉಂಟಾಗೋ ಅಸೂಯೆ, ದ್ವೇಷ, ನಂಜು, ಇವೆಲ್ಲವುಗಳ ಒಟ್ಟಾರೆ ನಾಗರಿಕ ಲಕ್ಷಣದ ನಾಗರಿಕತೆಯ ಲಕ್ಷಣಗಳಾಗ್ತಾ ಇದ್ದಾವೆ. ಇವೆಲ್ಲದಕ್ಕೂ ಪ್ರಕೃತಿ ಈ ಕುಬ್ಜ ಮಾನವನಿಗೆ ಕೊಟ್ಟಂಥ ಬೆಳವಳಿ ಡಯಾಬಿಟೀಸ್. ಇದೆಲ್ಲದರ ಪರಿಣಾಮ ಇವತ್ತು ಡಯಾಬಿಟೀಸ್ ಅಂತ. ಡಯಾಬಿಟೀಸ್ಗೆ ಇನ್ಸುಲಿನ್ನ ಕೊರತೆ ಕಾರಣ. ಓಕೆ, ಆಯಿತು. ಆ ಇನ್ಸುಲಿನ್ ಕೊರತೆಗೆ ಏನು ಕಾರಣ ಮತ್ತೊಂದು ಬೇತಾಳನ ಪ್ರಶ್ನೆ. ಇದಕ್ಕೆ ಅದಾದರೆ ಅದಕ್ಕೇನು? ಅದಕ್ಕೆ ಎಲ್ಲೂ ಕೂಡ ಸಾರ್ವಜನಿಕ ಪರಿಪೂರ್ಣ ಉತ್ತರ, ಆಲ್ಫಾ ಸೆಲ್ಸು, ವೈಲೆಟ್ಸ್ ಆಫ್ ಲ್ಯಾಂಗರೆನ್ಸ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ, ಎಲ್ಲ ನಾವು ಅದು ರಕ್ತದಲ್ಲಿ ಗ್ಲೂಕೋಸ್ ಅಂಶ ಹೆಚ್ಚಿದ್ರೆ ಇದು ಈ ಥರದ್ದೆಲ್ಲ ಲೆಕ್ಕ ಹಾಕಿ ಹಂಗಿದ್ರೆ ಮಾತ್ರ ಡಯಾಬಿಟೀಸು ಇನ್ಸುಲಿನ್ ಕೊರತೆ ಆಗ್ತಾ ಇದೆ ಪ್ಯಾಂಕ್ರಿಯಾಸಲ್ಲಿ, ಅದಕ್ಕೋಸ್ಕರ ಡಯಾಬಿಟೀಸ್ ಬಂದ್ಬಿಡ್ತು ಅಂತ. ಆ ಇನ್ಸುಲಿನ್ನ ಕೊರತೆ ಯಾಕೆ ಆಗ್ತಾ ಇದೆ? ಇದು ದೊಡ್ಡವ್ರ ವಿಷಯಕ್ಕಾದರೆ ಬಂತು, ಚಿಕ್ಕಂದ ನೆನ್ನೆ ಕೂಡ ಮೊನ್ನೆ ಲಾಸ್ಟ್ ವೀಕ 15 ದಿವಸಕ್ಕೆ ಮುಂಚೆ 1.5 ವರ್ಷದ ಮಗುನ ಕರ್ಕೊಂಬಂದು ಸೀದಾ ನನ್ನ ಟೇಬಲ್ ಮೇಲೆ ಇಟ್ಟರು. ಏನ್ರಿ ಹಿಂದೆ? ಅದೇ ಸರ್, ಟೈಪ್ 1 ಅಂತಾರೆ. ಏನ್ರಿ, 350 ಇದೆ ಸರ್ ಬ್ಲಡ್ ಶುಗರ್ ಲೆವೆಲ್ಲು, 350 ಇದೆ 1.5 ವರ್ಷದ ಮಗುಗೆ. ಹಂಗಾರೆ ಅದೇ ಅಲ್ಲಿ ಯಾವ ನಾಗರಿಕತೆಗೆ ಹೋಗಿತ್ತು? ಅದ್ಯಾವ ಜಂಜಾಟ, ಅದ್ಯಾವ ಈ ಎಲ್ಲ ಕಾರಣ ಏನಿರ್ಬೋದು ಸರ್ ಅಷ್ಟು? ಅದು ನಮ್ಮಲ್ಲಿ ಇನ್ಹೆರಿಟೆಡ್ ಅಂತ ಹೇಳ್ತೀವಿ. ಇನ್ಹೆರಿಟೆಡ್ ಅನುವಂಶೀಯವಾಗಿ ಬರುವಂಥದ್ದು ಕಾರಣ. ತಾಯಿಗೇನಾದ್ರು ಬೊಜ್ಜು ಜಾಸ್ತಿ ಇದ್ದಿದ್ರೆ, ಅಥವಾ ತಾಯಿ ಇಫ್ ಶಿ ಹ್ಯಾಸ್ ಅಂಡರ್ಗಾನ್ ಲಾಟ್ ಆಫ್ ಪ್ರೆಗ್ನೆನ್ಸಿನಲ್ಲಿ ತೊಂದರೆಗಳನ್ನು ಅನುಭವಿಸಿದ್ರೆ, ಅಥವಾ ಪ್ರೆಗ್ನೆನ್ಸಿನಲ್ಲಿ ತಾಯಿಗೂ ಡಯಾಬಿಟೀಸ್ ಬಂದಿದ್ದಿದ್ರೆ ಆವಾಗ ಮಗುವಿನಲ್ಲಿ ಬಂದಿರುತ್ತೆ.
ಅಂದ್ರೆ ಇನ್ನೊಂದು ಪ್ರಶ್ನೆ ಸರ್, ಈಗ ಮಗುವಿಗೆ ಬರುತ್ತಲ್ಲ ಈ ಡಯಾಬಿಟಿಸ್, ಅಂದ್ರೆ ಗ್ರಾಜುಯಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಅಥವಾ ಮಗು ಬೆಳೀತಾ ಬೆಳೀತಾ ಶುಗರ್ ಲೆವೆಲ್ ಕಡಿಮೆ ಆಗುತ್ತಲ್ಲ ಸರ್? ಹಂಗೆ ಹಂಗೆ ತಟಾಯಿಸ್ಕೊಳಕ್ ಆಗಲ್ಲ, ಯು ನೆವರ್ ನೋ. ಇನ್ಫ್ಯಾಕ್ಟ್ ಆ ಮಗುಗೆ ಈಗ ಇನ್ಸುಲಿನ್ ಹೇಳಿದ್ದಾರೆ, ಇನ್ನು ಗೊತ್ತಿಲ್ಲ ನನಗೆ, ಅದು ವಾಪಸ್ ಅವ್ರು ಬಂದಿಲ್ಲ, ನಾನು ಔಷಧಿ ಕೊಟ್ಟು ಕಳಿಸಿದ್ದೀನಿ. ಡಯಾಬಿಟೀಸ್ ಅಂದ ಕೂಡಲೇ ಸಾಮಾನ್ಯವಾಗಿ ಡಯಾಬಿಟೀಸ್ ಮೆಲಿಟಸ್, ಡಯಾಬಿಟೀಸ್ ಇನ್ಸೆಪಿಡಿಬಸ್ ಅಂತ ಎರಡು ವಿಭಾಗ ಮಾಡ್ತೀವಿ. ಆದ್ರೂ ಡಯಾಬಿಟೀಸ್ ಅಂದ ತಕ್ಷಣನೇ ನಾವೆಲ್ಲರೂ ಡಯಾಬಿಟೀಸ್ ಮೆಲಿಟಸ್ ಅಂತಲೇ ಅಂದ್ಕೊಳ್ತೀವಿ. ಇನ್ಸಿಪಿಡಿಯಸಲ್ಲಿ ಏನಾಗುತ್ತೆ, ಅವ್ರನ್ನ ನಿಗೂಢ ಮಧುಮೇಹಿಗಳು ಅಂತ ಕರಿತೀವಿ, ಗೊತ್ತೇ ಆಗಲ್ಲ. ಈಗ ಉದಾಹರಣೆಗೆ ನೋಡಿ, ಹಂಗಾರೆ ಡಯಾಬಿಟೀಸ್ ಅಂತ ನೀವು ಯಾರಿಗೆ ಕರಿತೀರಾ? ವಿಪರೀತ ಬಾಯಾರಿಕೆ, ಬಹುಮೂತ್ರ ವಿಸರ್ಜನೆ, ವಿಪರೀತ ಕೃಷಿವಾಗ್ತಾ ಹೋಗುವಂಥದ್ದು ಬಾಡಿ, ತೂಕ ತೀವ್ರವಾಗಿ ಕೆಳಗಡೆ ಎಳೆಯೋದು, ಹಸಿವು, ಗಾಯಗಳು ಬೇಗ ಒಣಗದೇ ಇರೋದು, ಜನನಾಂಗಗಳಲ್ಲಿ ತುರಿಕೆ ಮತ್ತು ಕಡಿತ, ಇವೆಲ್ಲವೂ ಇದ್ದು ಮತ್ತು ಲೈಂಗಿಕ ಶಕ್ತಿ ಬರ್ತಾ ಬರ್ತಾ ಕುಗ್ತಾ ಇರೋವಂಥದ್ದು, ಇವೆಲ್ಲ ರೋಗಿಯ ಸ್ವಾನುಭವಕ್ಕೆ ಬರುವಂಥ ಲಕ್ಷಣಗಳು. ಇದರ ಜೊತೆಗೆ ಬ್ಲಡ್ಡಲ್ಲಿ ಸಕ್ಕರೆ ಅಂಶ ಅಂದರೆ ಗ್ಲೂಕೋಸ್ ಅಂಶ, ಈ ಎಲ್ಲ ಸಿಂಪ್ಟಮ್ಸ್ ಜೊತೆಗೆ ಗ್ಲೂಕೋಸ್ ಅಂಶ ಏರಿದ್ದರೆ ಈ ಪ್ರಪಂಚದ ಎಲ್ಲ ವೈದ್ಯರೂ ಕೂಡ ಅದನ್ನು ಡಯಾಬಿಟೀಸ್ ಅಂತ ಒಪ್ಕೊಳ್ತೀವಿ. ಡಯಾಬಿಟೀಸ್ ಅಂದರೆ ಏನು ಅಂತ ಆಯಿತು. ಇನ್ಸೆಪ್ಟೀಸ್ ಅಂತ ಹೇಳಿದೆ, ಎಷ್ಟೋ ಜನ ಹೆದರಿಕೆಗೆ ತಾತ್ಕಾಲಿಕವಾಗಿ ನಿಗೂಢ ಮಧುಮೇಹಿಗಳು ಅಂತೀವಿ. ಇನ್ನು ಕೆಲವರು ಇಂಜೆಕ್ಷನ್ ಕೊಡೋದನ್ನು ನೆನೆಸ್ಕೊಂಡ್ರೇನೇ ಅವರಿಗೆ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆದವರಿದ್ದಾರೆ. ಆತಂಕಕ್ಕೆ, ಭಯಕ್ಕೆ, ಎಕ್ಸಾಮಿಗೆ ಮುಂಚೆ ಈ ಥರದ್ದು ಯಾರ್ಯಾರಿಗೆ ಇರುತ್ತೋ ಅವರಲ್ಲಿ ತಕ್ಷಣ ಬಂದು ತಕ್ಷಣ ಇಳಿದೋಗಿರೋರು ಇದ್ದಾರೆ. ಇದರಲ್ಲಿ ಡಯಾಬಿಟೀಸ್ನಲ್ಲೂ ಎರಡು ವಿಧ ಮಾಡ್ತೀವಿ ಸಾಮಾನ್ಯವಾಗಿ. ಇನ್ಸುಲಿನ್ ಡಿಪೆಂಡೆಂಟ್ IDDM ಅಂತೀವಿ, ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್, ಓಕೆ, ಇನ್ಸುಲಿನ್ ಆಶ್ರಿತ ಡಯಾಬಿಟೀಸ್, ಇನ್ಸುಲಿನ್ ಅನಾಶ್ರಿತ ಡಯಾಬಿಟೀಸ್ ಅಂತ ಎರಡು ಭಾಗ ಮಾಡ್ತೀವಿ. ಇನ್ನು ಯಾವುದಕ್ಕೂ ಭಕ್ತನೇ ಇಲ್ಲ ಅಂದಾಗ ಡಾಕ್ಟರ್ಗಳೆಲ್ಲರೂ ಇನ್ಸುಲಿನ್ಗೆ ಹೋಗ್ತಾರೆ. ವಿಧಿನೇ ಇಲ್ಲ ಅಂತಾದರೆ, ಏನು ಮಾಡಿದರೂ ದಾರಿಗೆ ಬರ್ತಾ ಇಲ್ಲ ಅಂತಾದರೆ, ನನ್ನ ಪ್ರಕಾರ ಡಯಾಬಿಟೀಸೇ ಒಂದು ಕಾಯಿಲೆ ಅಂತ ಒಪ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ. ಈಗ ಟೈಫಾಯ್ಡ್ ಆದರೆ ಅದಕ್ಕೊಂದು ಡೆಫಿನೆಟ್ ಸೆಟ್ ಆಫ್ ಸಿಂಪ್ಟಮ್ಸ್ ಇದ್ದಾವೆ, ಕರೆಕ್ಟ್, ಇಂತಿಂಥದ್ದು ಇಂತಿಂಥದ್ದು ಹಿಂಗಿಂಗ್ ಆಯಿತು, ಅದು ಇದು ಸಾಲ್ಮೊನೆಲ್ಲಾ ಟೈಫಾಯ್ ಇದನ್ನು ಉಂಟು ಮಾಡ್ತು, ಈ ರೋಗ ಹಿಂಗೆ ಬಂತು, ಇಂಥ ಔಷಧಿ ಕೊಟ್ಟರೆ ಸರಿ ಹೋಗುತ್ತೆ. ಟ್ಯೂಬರ್ಕ್ಲೋಸಿಸ್, ಇದು ಮೈಕೋಬ್ಯಾಕ್ಟೀರಿಯಂ ಟ್ಯೂಕ್ಯೂಬ್ರಿಂದ ಬಂತು, ಹಿಂಗಿಂಗ್ ಹಿಂಗಿಂಗ್ ಇರುತ್ತೆ, ಹಿಂಗಿಂಗೆ ಸೆಟ್ ಆಫ್ ಸಿಂಪ್ಟಮ್ಸ್ ಇದೆ, ಸೆಟ್ ಆಫ್ ಮೆಡಿಸನ್ಸ್ ಇದೆ, ಕೊಟ್ಟರೆ ಸರಿ ಹೋಗುತ್ತೆ. ಡಯಾಬಿಟೀಸ್ ಒಂದು ಕಾಯಿಲೆ ಅಲ್ಲ, ಅದು ಒಂದು ಬಲಹೀನತೆ, ಮಲ್ಟಿ ಫ್ಯಾಕ್ಟೋರಿಯಲ್ ಡಿಸೀಸ್ ಅಂತ ಕರಿತೀವಿ. ಅದ್ರ ಮೇಲೆ ಮಲ್ಟಿ ಫ್ಯಾಕ್ಟೋರಿಯಲ್ ಕಾಸಸ್ಸು ಹಂಗೆ ಇದ್ದಾವೆ. ನಿನ್ನ ಕಾಸ್ ನನಗಲ್ಲ, ನನಗೆ ಕಾಸಲ್ಲ ಅವನ ಕಾಸ್, ನೋಡೋಕೆ ಇನ್ಸುಲಿನ್ ಉತ್ಪಾದನೆ ಆಗ್ತಾ ಇಲ್ಲ ಪ್ಯಾಂಕ್ರಿಯಾಸಲ್ಲಿ ಅಂತ ನೀವು ಹೇಳಿದರೂ ಕೂಡ ಆ ಪ್ಯಾಂಕ್ರಿಯಾಸಲ್ಲಿ ಉತ್ಪಾದನೆ ಯಾಕೆ ಆಗ್ತಾ ಇಲ್ಲ ಅನ್ನೋಕ್ಕೆ ಬೇರೆ ಬೇರೆಯವರಲ್ಲಿ ಬೇರೆ ಬೇರೆ ಕಾರಣ ಇದೆ, ಕರೆಕ್ಟ್. ಹಾಗಾಗಿ ನಾವು ಬಂದ ತಕ್ಷಣ ಬರೀ ಡಯಾಬಿಟೀಸು, ಎರಡು ಅಕ್ಷರ ಡಯಾಬಿಟೀಸ್ ನೋಡ್ದ, ಇನ್ವೆಸ್ಟಿಗೇಷನ್, ಈಗೆಲ್ಲ ನಾವು ಡಾಕ್ಟ್ರಿಗೆ ಮಾತಾಡ್ಸೋದೆಲ್ಲ ಮೂರು ನಿಮಿಷದ ಮೇಲೆ, ಈಗ ಅವನು ಹಿಂಗಿದ್ದ ಬರ್ಕೊಟ್ಟ ಅಲ್ಲಿ ನೋಡ್ದ ಇದಕ್ಕೆ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಬರೋ ಪೇಷಂಟ್ಸ್ ಎಲ್ಲ ಅದನ್ನೇ ಹೇಳ್ತಾರೆ, ಇಲ್ಲ ಡಾಕ್ಟ್ರೆ ನೀವು ಹೋಮಿಯೋಪತಿಲಿ ಕೇಳ್ದಂಗೆ ನಮಗೆ ಬ್ಲಡ್ಡಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಇದೆ, ಅದನ್ನು ಇಳಿಸೋಕೆ ಔಷಧಿ ಕೊಟ್ಟರು. ಬ್ಲಡ್ಡಲ್ಲಿ ಗ್ಲೂಕೋಸ್ ಅಂಶ ಇಳಿಸ್ಬಿಟ್ರೆ ನಿಮ್ಮ ಡಯಾಬಿಟೀಸ್ ಕಮ್ಮಿ ಆಯಿತು ಅಂತ ನಂಬ್ಕೊಳ್ಳೋದು ಬಹಳ ಬಾಲಿಷತನ. ಅದಕ್ಕೆ ಏನು ಕಾರಣ ಇತ್ತು ಆ ಕಾರಣನ ಸರಿ ಮಾಡಿ ದೇಹ ತನ್ನಂತಾನೇ ಗ್ಲೂಕೋಸ್ ಅಂಶವನ್ನು ಇಳಿಸ್ಕೋಬೇಕು ಅನ್ನೋದು ಕೂಡ ಮುಖ್ಯವಾಗಿ ನಾನು ಹೋಮಿಯೋಪತಿ ದೃಷ್ಟಿಯಿಂದ ನೋಡ್ಕೊಳ್ತೀವಿ ಅಂತ. ಡಯಾಬಿಟೀಸ್ ಇನ್ನೊಂದೇನು ದೊಡ್ಡ ಪ್ರಾಬ್ಲಮ್ ಅಂದರೆ, ಈ ಡಯಾಬಿಟೀಸ್ ಒಂಥರ ಮನೆಯಲ್ಲಿ ದೊಡ್ಡಣ್ಣ ಇದ್ದಂಗೆ, ಅವನು ಒಂದ್ಸರಿ ಬಂದುಬಿಟ್ರೆ ಎಲ್ಲ ಒಂದೊಂದು ಕಾಯಿಲೆಗಳು ಅದರ ಹಿಂದಿಂದೆ ಬರ್ತವೆ, ಅಥವಾ ಒಟ್ಟೊಟ್ಟಾಗೂ ಬರ್ತವೆ, ಒಂದೊಂದಾಗೂ ಬರ್ತವೆ. ಈ ಡಯಾಬಿಟೀಸ್ ಜಾಸ್ತಿ ಆಗ್ತಾ ಆಗ್ತಾ ನೀರಿನ ಲವಣಾಂಶ ನೀರಿನ ದೇಹದಲ್ಲಿ ಕಮ್ಮಿಯಾಗಿ, ಕ್ಷಾರಾಮ್ಲತೆ ಅಸಿಡಿಕ್ ಜಾಸ್ತಿಯಾಗಿ, ಅಪಧಮನಿಗಳಲ್ಲಿ ಕಟ್ಟಿಕೊಂಡು ಗ್ಯಾಂಗ್ರೀನ್ ಆಗಿ ಆ ಭಾಗವನ್ನು ತೆಗಿಬೇಕಾದಂಥ ಪ್ರಸಂಗಗಳು ಬರುತ್ತೆ. ನಿಜ ಏನು ಅಂದರೆ, ಡಯಾಬಿಟೀಸ್ಗೆ ನಾನು ಜಾಸ್ತಿ ಎದುರುಕೊಳ್ಳೋಕ್ಕಿಂತ ಡಯಾಬಿಟೀಸ್ ಕಾಂಪ್ಲಿಕೇಶನ್ಸ್ಗೆ ಬಹಳ ಎದುರುಕೊಳ್ತೀನಿ ನಾನು. ಅಂದರೆ ಪೇಷಂಟ್ಸ್ ಬಂದಾಗ ಅವರು ಮತ್ತೆ ಪೇಷಂಟನ್ನು ಕೂಡ ಹಂಗೆ ನೋಡ್ತೀನಲ್ವ, ಎಷ್ಟು ಜನ 250-300 ಏನು ನಾವು ನೀವು ಒಳ್ಳೆ ಕಾಪಿ ಕುಡ್ದಂಗೆ ಮಾತಾಡ್ತಾರೆ, ಇಲ್ಲ 250 ಇದೆ ಸರ್, 350 ಇತ್ತು ಮೊನ್ನೆ, ಅದು ಹೆಂಗೋ ಮಾಡಿದ್ದೀನಿ ಅಂತ.
ಅದು 3 ತಿಂಗಳ ಒಂದು ಆವರೇಜ್ ತಗೊಳ್ತಾರೆ. ಆ 3ರಲ್ಲಿ HbA1c ಅಂತ ಕರಿತೀವಿ, ಅದು ಒಂದು 5.6 ಇಂದ 6 ಒಳಗಡೆ ಇರಬೇಕು ಅಂತ ಹೇಳ್ತೀವಿ. 6 ಇಂದ 7 ಒಳಗಡೆ ಇದ್ದರೆ ಪ್ರೀ ಡಯಾಬಿಟಿಕ್ ಅಂತ ಹೇಳ್ತೀವಿ. 7 ಮೇಲೆ ಕಂಟಿನ್ಯೂ ಆದರೆ ಅದನ್ನು ಡಯಾಬಿಟೀಸ್ ಅಂತ ಡಿಕ್ಲೇರ್ ಮಾಡ್ತೀವಿ. ಇನಿಷಿಯಲ್ ಡಯಾಬಿಟೀಸಲ್ಲಿ ನೀವು ನಿಮಗೆ ಡಯಾಬಿಟೀಸ್ ಕಾಣಿಸಿಕೊಂಡ 2 ವರ್ಷಗಳಲ್ಲಿ ಬಂದರೆ ಹೋಮಿಯೋಪತಿಯಲ್ಲಿ ಗುಣ ಮಾಡಿದ 100+ ಕೇಸನ್ನು ನಾನು ನಿಮಗೆ ಕೊಡಬಲ್ಲೆ. ಒಂದು ಕಾಲ್ ಇದೆ, ತಗೊಂಡ್ಬಿಡ್ತೇನೆ. ಎಸ್ ಎಸ್, ಮಾತಾಡ್ತೇನೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್, ಹೇಳಿ, ತಮ್ಮ ಹೆಸರು ಯಾವರಿಂದ? ಸರ್, ಚಿಕ್ಕಮಗಳೂರು ಡಿಸ್ಟಿಕ್ ತರೀಕೆರೆ ತಾಲೂಕ್ ಬೆಟ್ಟದಹಳ್ಳಿ ಲೋಹಿತ್ ಅಂತ ಸರ್. ಓ ಸೂಪರ್ ಸರ್, ಹೇಳಿ ಸರ್, ತಮ್ಮ ಪ್ರಶ್ನೆ. ಪ್ರಾಬ್ಲಮ್, ಶುಗರ್ ಪೇಷಂಟ್ ಸರ್ ನಾನು. ನನಗೆ ಶುಗರ್ ನ ಕಂಪ್ಲೀಟ್ ಕ್ಲಿಯರ್ ಆಗ್ಬೇಕು ಸರ್. ಎಷ್ಟು ವರ್ಷ ಆಯ್ತು ಬಂದು? ಬಂದು 1.5 ವರ್ಷದಿಂದ ಕಾಣ್ತಾ ಇದೆ. 2 ವರ್ಷಗಳ ಸರಿಸುಮಾರು 2 ವರ್ಷಗಳಲ್ಲಿದ್ರೆ ಹೋಮಿಯೋಪತಿಯಿಂದ ಗುಣಪಡಿಸಬಹುದು. ನಂಬರ್ 1, ಯಾವುದು ಗುಣಪಡಿಸೋಕ್ಕಾಗಲ್ಲ ಅಂದರೆ, ಈಗಾಗಲೇ ಇನ್ಸುಲಿನ್ನ ಬಹಳ ವರ್ಷಗಳಿಂದ ತಗೊಳ್ತಾ ಇದ್ದು, ಬೇರೆ ಬೇರೆ ಔಷಧಿಗಳನ್ನ 2-5-10 ವರ್ಷ 10-15 ವರ್ಷ ತಗೊಳ್ತಾ ಇದ್ದರೆ ಅಂಥ ಕಾಯಿಲೆ, ಅಂಥ ಡಯಾಬಿಟೀಸನ್ನು ನಾವು ಕೂಡ ಗುಣ ಮಾಡೋಕ್ಕಾಗಲ್ಲ. ಮತ್ತು ನೀವೇನು ಮಾಡ್ತೀರಿ? ನಾವೇನು ಮಾಡ್ತೀವಿ ಅಂದರೆ, ಆ ಔಷಧಿಗಳ ಜೊತೆ ಜೊತೆಗೆ ಸಮಾನಾಂತರವಾಗಿ ನನಗೆ ಅನ್ನಿಸಿದ ಔಷಧಿಯನ್ನು ಡಯಾಬಿಟೀಸ್ ಕೊಡುವುದಕ್ಕಿಂತ ಡಯಾಬಿಟೀಸ್ ಓನರನ್ನ ಗಮನದಲ್ಲಿಟ್ಟುಕೊಂಡು ಔಷಧ ಪ್ರಯೋಗ ಮಾಡಿದಾಗ, ಹೋಮಿಯೋಪತಿಯಲ್ಲಿ ಬೇಸಿಕ್ಕಾಗಿ ಏನು ಹೇಳ್ತೀವಿ ನಾವು, ಔಷಧ ರೋಗಿಗೆ ಹೊರತು ರೋಗಕ್ಕಲ್ಲ ಅಂತ ಹೇಳ್ತೀವಿ. ನಮ್ಮ ಚಿಕಿತ್ಸೆ ಡಯಾಬಿಟೀಸಿನ ಓನರ್ಗಿರುತ್ತೆ ವಿನಃ ನಿಮಗಿರಲ್ಲ. ನಿಮ್ಮ ದೃಷ್ಟಿನಲ್ಲಿ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಇಷ್ಟೇ ಇರುತ್ತೆ. ಈ ಇತ್ತೀಚೆಗೆ ತಾನೇ ಬಂದಿದ್ದರೆ ಗುಣ ಆಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ. ಒಬ್ಬ ಒಳ್ಳೆ ಹೋಮಿಯೋಪತಿ ವೈದ್ಯನನ್ನು ನೋಡಿ, ಖಂಡಿತ ಸರಿ ಹೋಗುತ್ತೆ. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ ಸರ್. ಅಂದರೆ ಈ ಒಂದು ಕಡೆ ಬಹುಶಃ ಮುಂಬರೋ ದಿನಗಳಲ್ಲಿ ಅಥವಾ ಈಗಿನ ದಿನಗಳಲ್ಲಿ ಈಗ ಆರಂಭ ಆಗ್ಬಿಟ್ಟಿದೆ, ಏನಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ಡಯಾಬಿಟೀಸ್ ಅನ್ನೋದು ಬಂದೇ ಬರುತ್ತೆ. ವಯಸ್ಸಿನ ಅಂತರ ಮಾತ್ರ ಬೇರೆ ಆಗ್ಬೋದು. ಒಂದು ಒಬ್ರಿಗೆ 20 ಬಂದರೆ ಇನ್ನೊಂದು 25ಕ್ಕೆ ಬರ್ಬೋದು. ಅಂದರೆ ಯಾಕಂದರೆ ಇದಕ್ಕೆ ಸಾಕಷ್ಟು ಟ್ರೀಟ್ಮೆಂಟ್ಸ್ಗಳು, ರಿವರ್ಸ್ ಡಯಾಬಿಟಿಕ್ ಅಂತ ಹೇಳ್ತಾರೆ, ಡಯಾಬಿಟಿಕ್ ಟ್ರೀಟ್ಮೆಂಟ್ಸ್ಗಳು ಅಂತ ಹೇಳ್ತಾರೆ. ಅಂದರೆ ರಿವರ್ಸ್ ಡಯಾಬಿಟಿಗೂ ಈ ಡಯಾಬಿಟಿಗೂ ಏನು ಸಂಬಂಧ? ಯಾವ ರೀತಿ ಇದು ಸರಿ ಹೋಗ್ಬೋದು? ನಿಮ್ಮ ಎಲ್ಲರ ಗಮನ ಕೇವಲ ರಕ್ತದಲ್ಲಿ ಗ್ಲೂಕೋಸ್ ಅಂಶವನ್ನು ಕಮ್ಮಿ ಮಾಡುವುದರತ್ತ ಮಾತ್ರ ಇದೆ. ಆರೋಗ್ಯದ ಪುನರ್ಸ್ಥಾಪನೆಗೆ ನೀವ್ಯಾರೂ ಗಮನ ಹರಿಸ್ತಾ ಇಲ್ಲ, ನೀವ್ಯಾರೂ ಗಮನ ಕೊಡ್ತಾ ಇಲ್ಲ. ರೋಗಿಯ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಅವನನ್ನು ಕಾಯಿಲೆಯ ಸ್ಥಿತಿಯಿಂದ ಅಥವಾ ಅವನ ಸ್ವಸ್ಥಿತಿಗೆ ವಾಪಸ್ ಮರಳಿಸೋದ್ರ ಬಗ್ಗೆ ನಾವು ಯೋಚನೆ ಮಾಡದೆ ಹೋದರೆ ಕೇವಲ ನೀವು ರಿವರ್ಸ್ ಡಯಾಬಿಟೀಸ್ ಅಂತಾರೆ. ಈಗ ಯಾರೋ ಈಗ ತಾನೇ ಬರ್ತಾ ನನ್ನ ಪೇಷಂಟ್ ಹೇಳಿದರು, ದಿವಸಕ್ಕೆ 5 ಸರಿ ತಿನ್ಬೋದು ಅಂತೆ ಸರ್ ಅಂತಾರೆ. ಇನ್ನೊಬ್ರು ಹೇಳ್ತಾರೆ ಹಂಗೆ ಮಾಡೋಕ್ಕಾಗಲ್ಲ ಅಂತಾರೆ. ಇಲ್ಲ ಒಂದು ಸ್ವಲ್ಪ ಸ್ಮಾಲ್ ಮೀಲ್ಸ್ ಅಟ್ ಶಾರ್ಟರ್ ಇಂಟರ್ವಲ್ಸ್ ಅದನ್ನ ತೊಗೋಬೋದು ಅಂತ ಹೇಳ್ತಾರೆ. ಇನ್ಯಾರೋ ಹೇಳ್ತಾರೆ ನೀವು ಬರೀ ಎಂಥದ್ದು ನವಣೆ ಅದು ಸಾವಯವ ಅದು ಎಂಥದ್ದು ಮಿಲೆಟ್ಸು ಅದೆಲ್ಲ ಬಂದ್ಬಿಟ್ಟು ನೋ ಚಾನ್ಸ್ ಅಟ್ ಆಲ್. ಮಿಲೆಟ್ಸ್ ತಿಂದವನಿಗೂ ರಾಗಿ ತಿಂದವನಿಗೂ ಕೇವಲ ಆಹಾರ ಇದು, ಇಟ್ಸ್ ಎ ಡೈನಮಿಕ್ ಡಿಸೀಸ್ ಅಂತ ಕರೆಯೋದಕ್ಕಿಂತ ಬಲಹೀನತೆ, ವಿಚ್ ಈಸ್ ಗವರ್ನ್ಡ್ ಬೈ ಮಲ್ಟಿಪಲ್ ಫ್ಯಾಕ್ಟರ್. ನೀವು ಯಾಕೆ ಇದನ್ನು ಒಂದು ಕಾಯಿಲೆ ಥರ ಯೋಚನೆ ಮಾಡಿ ಕೇವಲ ಗ್ಲೂಕೋಸ್ ಇಳಿಸೋಕೆ ಮಾಡ್ತೀರಿ? ಎಲ್ಲ 24 ಗಂಟೆ ಅನ್ನ ತಿಂದನಿಗೂ ಏನು ಆಗೇ ಇಲ್ವಲ್ಲ. ಒಂದೇ ಅನುವಂಶೀಯತೆ, ಒಂದೇ ಪರಿಸರ, ಒಂದೇ ತಂದೆ ತಾಯಿ ಹುಟ್ಟಿದ ಮಕ್ಕಳಿಗೆ, ಅವನಿಗೆ ಬಂತು ಇವನಿಗೆ ಬರಲಿಲ್ಲ, ಯಾಕೆ? ಬಿಕಾಸ್ ಈಸ್ ವಲ್ನರಬಲ್. ಯಾವುದು, ವಾಟ್ ಆರ್ ದ ಫ್ಯಾಕ್ಟರ್ಸ್? ನಾವೇನು ಹೇಳ್ತೀವಿ, ಮನುಷ್ಯ ತನ್ನ ಸಂಬಂಧವನ್ನು ಸಮಾಜ, ಕುಟುಂಬ ಮತ್ತು ಕಾರ್ಯಕ್ಷೇತ್ರ ಇದು ಮೂರರಲ್ಲೂ ಸರಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ನೀವು ರಿವರ್ಸ್ ಡಯಾಬಿಟೀಸು ಅಂತ ಹೇಳ್ತೀರಿ, ನಿಮ್ಮ ಚಿಂತನೆ ಕೇವಲ ಡಯಾಬಿಟೀಸು. ಮತ್ತು ಡಯಾಬಿಟೀಸ್ ಅಂದ್ರೆ ಏನು ಅರ್ಥ ನೀವು ಹೇಳ್ತಾ ಇರೋದು? ರಕ್ತದಲ್ಲಿ ಗ್ಲೂಕೋಸ್ ಅಂಶವನ್ನು ನಾರ್ಮಲ್ಲಿಗೆ ತರೋದು ಅಷ್ಟೇ ಡಯಾಬಿಟೀಸಾ? ಅದರಿಂದ ರಿಪರ್ಕಷನ್ಸ್ ಆದರೆ, ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ತೊಂದರೆ ಆದರೆ, ಈಗಾಗಲೇ ಆಗಿದ್ದರೆ ಅಳೆಯೋಕೆ ಯಾವ ಮಾಪನ ಇದೆ? ಬಂದ ಮೇಲೆ ಹ್ಞೂ ಅಂತೀರಿ, ಡಯಾಬಿಟಿಕ್ ನ್ಯೂರೋಪತಿ ಅಂತೀರಿ, ಅಥವಾ ಡಯಾಬಿಟಿಕ್ ರೆಟಿನೋಪತಿ, ಡಯಾಬಿಟಿಕ್ ನೆಫ್ರೋಪತಿ ಅಂದರೆ ಕಿಡ್ನಿಗಳು ಅಫೆಕ್ಟ್ ಆಗುವಂಥದ್ದು, ಕಣ್ಣಿಗೆ ಎಸ್, ಕಣ್ಣಿಗೂ ಅಷ್ಟೇ, ಕೊನೆಗೆ ಹಾರ್ಟ್ಗೂ ಅಷ್ಟೇ. ಎಂಡ್ ಆರ್ಟ್ರೀಸ್ ಇರ್ತಾವಲ್ಲ, ಅವು ಬಹಳ ಅತ್ಯಂತ ಸೂಕ್ಷ್ಮ.
ಅಲ್ಲಿ ಹೋಗಿ ಕಿಟ್ಟು ನಿಮ್ಮ ಈ ಫ್ಲೇಕ್ಸು ಒಳಗಡೆ ಅಪಧಮನಿಗಳಲ್ಲಿ ಕೂತ್ಕೊಂಡು ಆ ಜಾಗ ಕಟ್ಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ರಕ್ತದ ಕೊರತೆ ಕಣ್ಣಿಗೂ ಆಗ್ಬೋದು, ರೆಟಿನಾಗಾಗ್ಬೋದು, ಮ್ಯಾಕ್ಯುಲಾಗಾಗ್ಬೋದು, ಎಡಿಮ ಆಗುತ್ತೆ ಅಲ್ಲಿ. ಈ ಥರದ್ದು ರೆಟಿನೋಪತಿ ಆಗಿ ಕಣ್ಣು ಕಳ್ಕೊಂಡಿರೋ ಸಂಖ್ಯೆನೂ ಇದೆ. ಐ ಅಗ್ರಿ ಆನ್ ದಟ್, ಬಟ್ ನೀವು ರಿವರ್ಸ್ ಡಯಾಬಿಟೀಸ್ ಇದಕ್ಕೆ ಹಿಂಗೆ ಮಾಡಿ ಅದಕ್ಕೆ ಹಿಂಗೆ ತಲೆ ಕೆಳಗೆ ನಿಂತ್ಕೊಳ್ಳಿ ಕಾಲು ಮೇಲೆ ಮಾಡಿ, ಈ ಎಲ್ಲ ಅಟೆಂಪ್ಟ್ಸೂ ಕೂಡ ಕೇವಲ ತಾತ್ಕಾಲಿಕ ಮತ್ತೆ ಕೆಲವು ದಿವಸ ಮಾತ್ರ. ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್. ನಮಸ್ಕಾರ ಸರ್, ನಾನು ಹರಿಹರದ ಬನ್ನಿ ಕೊಡು ಅಂದ್ರೆ ಸರ್, ದಾವಣಗೆರೆ ಜಿಲ್ಲೆ. ಓಕೆ ಹೇಳಿ ಸರ್, ಏನ್ ಪ್ರಶ್ನೆ? ನಮ್ಮ ಮನೆಯವರಿಗೆ ಶುಗರ್ ಇದೆ ಸರ್. ಎಷ್ಟು? ಹಲೋ, ಏನ್ ಮಾಡ್ಬೇಕು ಹೇಳ್ರಿ? ಮನೇಲಿ ಗ್ಲೇಸಿಬೇಸ್ 250 ಟ್ಯಾಬ್ಲೆಟ್ ಆಗುತ್ತೆ ಸರ್. ಏನ್ ವಯಸ್ಸು ಅವ್ರದ್ದು? ಅವ್ರದೀಗ 47 ಸರ್. 47 ಮುಟ್ಟು ನಿಲ್ತಿದ್ಯಾ? ಇಲ್ಲ, 2 ತಿಂಗಳು 3 ತಿಂಗಳು ಆಗದಂತ. ಅದೇ ಅದೇ ಮುಟ್ಟು ನಿಲ್ಲ. 47 ಅಂದ್ರೆ ಮೆನೋಪಾಸಲ್ ಆಜುಬಾಜುಗಳಲ್ಲಿ ಸಿಕ್ಕಾಪಟ್ಟೆ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆಗುತ್ತೆ, ಕೆಲವ್ರಿಗೆ ಹಾರ್ಟ್ ಫ್ಲಾಶಸ್ ಬರುತ್ತೆ, ಇನ್ ಕೆಲವರಿಗೆ ಸಿಕ್ಕಾಪಟ್ಟೆ ಸ್ವೆಟ್ಟಿಂಗ್ ಆಗುತ್ತೆ, ಚೋದಕಗಳಲ್ಲಿ ವ್ಯತ್ಯಾಸ ಆಗೋದ್ರಿಂದನೂ ಇಂಡೈರೆಕ್ಟ್ ಆಗಿ ಇದು ಕೆಲಸ ಮಾಡುತ್ತೆ. ನಂಬರ್ 1, ನಮ್ಮಲ್ಲಿ ಮಿಡ್ಲ್ ಏಜ್ ಕ್ರೈಸಿಸ್ ಅಂತ ಕರಿತೀವಿ, ನಡು ವಯಸ್ಸಿನ ಪರಿಪಾಡಲುಗಳು ಅಂತ. ಮೂಲ ಕಾರಣಕ್ಕೆ ಹೋಗಬೇಕಾಗತ್ತೆ. ಈ ವಯಸ್ಸಲ್ಲಿ ಇವೆಲ್ಲವನ್ನೂ ಕೇಳ್ತೀವಿ. ನೀವು ಯಾವ್ದಾದ್ರು ಒಂದು ಹೋಮಿಯೋಪತಿ ಡಾಕ್ಟರ್ನ ಖಂಡಿತ ನೋಡಿ. ಅಂದರೆ ಈ ಸಹಜವಾಗಿ ಏನಂದ್ರೆ, ತಾವು ಹೇಳಿರೋ ಹಾಗೆ ಮಹಿಳೆಯರಲ್ಲಿ 45 ಅಥವಾ ಬಿಟ್ವೀನ್ 45-50 ಒಳಗಡೆ ಮೆನೋಪಾಸ್ ಅದು ನಾಜುಕ ಮುಟ್ಟುತನ ನಿಂತಿರುತ್ತೆ. ಆ ಹಾರ್ಮೋನ್ಸ್ ಮುಟ್ಟು ನಿಂತಿಲ್ಲದೆ ಇದ್ರು ಮುಟ್ಟು ನಿಲ್ಲೋ ಆಜುಬಾಜು ವಯಸ್ಸಲ್ಲಿ 40 ನಾಜುಕಾದ ಸಮಯ. 20 ದುಡ್ದಿರ್ತಾಳೆ ಆ ಮನೆಗೆ, ಬಂದು ಮನೆಗೆ ಬಂದ ಕೂಡಲೇ ಒಳ್ಳೆ ಹೆಂಡತಿ ಆಗ್ಬೇಕು ಅಂತ ಏನು ಶೂಸ್ ಪಾಲಿಶ್ ಮಾಡಿದ್ದೇನು, ಖರ್ಚಿಗೆ ಕೊಟ್ಟಿದ್ದೇನು, ಗಂಡಂಗೆ ಬಿಟ್ಟು ಬಂದಿದ್ದೇನು, ಅದೆಲ್ಲ ಆಯಿತು. ಅಷ್ಟೊತ್ತಿಗೆ ಮಗು ಹುಟ್ಟಿತು. ಅವಳು ಒಳ್ಳೆ ತಾಯಿ ಆಗ್ಬೇಕು ಇವಾಗ. ಆ ಒಳ್ಳೆ ತಾಯಿ ಆಗೋಕ್ಕೆ ಅವಳಿಗೇನು, ಮಗನ ಸ್ಕೂಲಿಗೆ ಕರ್ಕೊಂಡೋಗಿದ್ದು, ಬಿಟ್ಟಿದ್ದು, ಮಗ IAS ಮಾಡೇ ಬಿಟ್ಟ, ಮಗಳು IPS ಮಾಡೇ ಬಿಟ್ಲು ಅಂತ ಸ್ಕೂಲ್ ಎದುರುಗಡೆ ಕೂತ್ಕೊಂಡು ಕನಸು ಕಂಡಿದ್ದೇನು, ಅವ್ರನ್ನ ದೊಡ್ಡವ್ರು ಮಾಡಿದ್ದೇನು. 20 ಆಯಿತು, ಗಂಡ ಎಲ್ಲೋ. ಒಂದು ದಿವಸ ಫೋನ್ ಬರುತ್ತೆ ಇವಳಿಗೆ, ನೋಡಿ ಅದು ಮುಟ್ಟಿಲ್ಲೋ ಟೈಮಲ್ಲಿ ಏನೇನು ನಡೆಯುತ್ತೆ ಅಂತ. ಅವ ಆಜುಬಾಜಲ್ಲಿ ಇರ್ತಾಳೆ, ಇವ್ಳ ಫ್ರೆಂಡ್ ಫೋನ್ ಮಾಡ್ತಾಳೆ, ಏನೇ ನಿಮ್ಮ ಯಜಮಾನರು ಸೆಕ್ರೆಟ್ರಿ ಜೊತೆ ಓಡಾಡ್ತಾ ಇದ್ದಾರೆ, ನೀನು ಗೂಬೆ ಮುಂಡೆದು ನಿಂಗೆ ಗೊತ್ತಾಗಲ್ಲ, ಸ್ವಲ್ಪ ಸರಿಯಾಗಿ ನೋಡ್ಕೊ ಗಂಡನ್ನ ಅಂತ ಇವಳು ಎದೆಯಲ್ಲಿ ಬಾಂಬ್ ಆಗ್ದಂಗೆ. ಪ್ರಶ್ನೆ ಏನು ಅಂದರೆ, ಇವಳಿಗೆ ಅಲ್ಲಿಂದ ಶುರುವಾಗಿರುತ್ತೆ ಚೌದಕಗಳು ಕೆಲಸ ಮಾಡುವಂಥದ್ದು, ಸಾಮಾಜಿಕ ಪರಿಕಲ್ಪನೆ, ಮತ್ತು ತನಗೆ ಈ ಸಮಾಜ ಮತ್ತು ಫ್ಯಾಮಿಲಿ ಇವೆರಡೂ ನನ್ನನ್ನು ಹಾಳು ಮಾಡ್ತು, ನನಗೆ ಯಾರು ಡ್ಯೂ ರೆಸ್ಪೆಕ್ಟ್ ಕೊಡಲಿಲ್ಲ, ಇಷ್ಟೆಲ್ಲ ದುಡ್ದೆ ಈ ಮನೆಗೆ, ಇವ್ರು ಯಾರೂ ನನ್ನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅನ್ನೋವಂಥ ಅಭದ್ರತೆ, ಓಕೆ, ಇನ್ಸೆಕ್ಯೂರಿಟಿ, ಮತ್ತು ತಾನು ಮೋಸ ಹೋದೆ, ನೆಗ್ಲೆಕ್ಟೆಡ್ ಫೀಲಿಂಗ್, ರಿಜೆಕ್ಟೆಡ್ ಫೀಲಿಂಗ್ ಆ ಹೆಣ್ಣಿಗೆ ಬರುತ್ತೆ. ನಾನು ಅದಕ್ಕೆ ಹೇಳಿದೆ, ಡಯಾಬಿಟೀಸ್ಗೆ ಅಂತ ನಾನೇನಾದರೂ ಔಷಧಿ ಕೊಟ್ಟರೆ ಅಥವಾ ಹೋಮಿಯೋಪತಿನಲ್ಲಿ ಆ ರೀತಿ ಚಿಂತನೆ ಇಲ್ಲ ಅಂತ ಹೇಳಿದೆ. ಯಾವುದೇ ಹೋಮಿಯೋಪತಿ ವೈದ್ಯ ಅದನ್ನು ಮಾಡಲ್ಲ. ಒಬ್ಬ ಹೋಮಿಯೋಪತಿ ವೈದ್ಯ ಒಂದು ಡಯಾಬಿಟೀಸ್ಗೆ ಔಷಧಿ ಕೊಟ್ಟ ಅಂದರೆ ಅವ್ರು ಯಾರೋ ಹೇಳ್ತಾ ಇದ್ರಲ್ಲ ಮೆಟ್ಫಾರ್ಮಿನ್ನು ಇನ್ಸುಲಿನ್ ಕೊಟ್ಬಿಡಲ್ಲ. ಡಯಾಬಿಟೀಸ್ ಈಸ್ ಜಸ್ಟ್ ಎನ್ ಔಟರ್ ಎಕ್ಸ್ಪ್ರೆಷನ್ ಆಫ್ ಎನ್ ಇನ್ನರ್ ಡಿರೇಂಜ್ಮೆಂಟ್. ಓಕೆ, ಅದನ್ನು ನೋಡ್ಕೊಂಡು ನಾವು ಔಷಧಿ ಕೊಡ್ತೀವಿ. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ತಮ್ಮ ಹೆಸರು ಯಾವರಿಂದ? ಮೈಸೂರಿಂದ. ಓಕೆ ಹೇಳಿ ಮೇಡಮ್, ತಮ್ಮ ಪ್ರಶ್ನೆ ಕೇಳಿ. ಸರ್ ಡಾಕ್ಟರ್ ನಮಸ್ತೆ. ನಮಸ್ಕಾರ ಹೇಳಿ ಮೇಡಮ್. ಅದೇ ನನಗೆ ಈ 53 ಈಗ 1 ಇಂದ ನೀವು ಹೇಳಿದ್ರ ಸರ್ ಇವಾಗ ಅವರೇಜ್ 3 ತಗೋತಾರೆ ಅಂತ, ಅದರಲ್ಲಿ 6.8 ಇದೆ ಸರ್, ನಿಯರ್ ಡಯಾಬಿಟಿಕ್ ಅಂತ ಇದೆ. ಅದಕ್ಕೆ ನಾನು 6 ಹೋಮಿಯೋಪತಿಲಿ ಇದ್ದೆ, 2 ಮಂಡಿ ನೋವಿದ್ರಿಂದ ನಾನು ಇದ್ರ ಚಿಕಿತ್ಸೆ ಎಲ್ಲ ಮಾಡ್ಕೊಂಡೆ. ಅದಕ್ಕೆ ಇವಾಗ ಟ್ರಿಪಲ್ ಆ ಕೊಟ್ಟಿದ್ದಾರೆ. ಅದಕ್ಕೆ ಬಿಪಿ ಇದ್ದಾಗ ಹೋಮಿಯೋ ತಗೋತಿದ್ದೆ, ಅದು ಕಮ್ಮಿ ಇದೆ, ಬಿಪಿನೂ ನಾರ್ಮಲ್ ಇದೆ ಸರ್. ಅದಕ್ಕೆ ಇವಾಗ ನಾನು ಏನ್ ಮಾಡುದು? ಯಾವ್ದಾದ್ರು ಒಂದಕ್ಕೆ ಸ್ವಿಚ್ ಆನ್ ಆಗಿ ಮೇಡಮ್. ಈಗ ತ್ರಿಫಲ ತಗೊಳ್ತಾ ಇದೆ ಅಂತೀರಾ, ಹೋಮಿಯೋಪತಿನಲ್ಲಿ ನಾವು ತ್ರಿಫಲ ಕೊಡಲ್ಲ. ಹೋಮಿಯೋಪತಿನಲ್ಲಿ ಹೋಮಿಯೋಪತಿ ಮೆಡಿಸಿನ್ಸ್ ಮಾತ್ರ ಕೊಟ್ಟಿರ್ತೀವಿ. ಅದು ನಿಮ್ಮ ಇಡೀ ಈಗ 6 ತಗೊಳ್ತಾ ಇದ್ದೀರಾ ಅಂತೀರಾ, ಅವ್ರಿಗೆ ಹೇಳಿ 6.8 ಇರೋದ್ರಿಂದ ಯು ಆರ್ ಸ್ಟಿಲ್ ಕಂಟ್ರೋಲಬಲ್, ಪ್ರೀ ಡಯಾಬಿಟಿಕ್ ಇದ್ದೀರಿ, ಪೂರ್ತಿ ಡಯಾಬಿಟಿಕ್ ಅಂತ ನಿಮ್ಮನ್ನು ಕನ್ಸಿಡರ್ ಮಾಡಲ್ಲ. ನಿಮಗಿರೋ ಬೇರೆ ಬೇರೆ ಚಿಹ್ನೆಗಳನ್ನು ಗಮನದಲ್ಲಿಟ್ಕೊಂಡು, ತಮಗಾಗ್ತಾ ಇರೋ ಬೇರೆ ಬೇರೆ ತೊಂದರೆಗಳನ್ನು ಗಮನದಲ್ಲಿಟ್ಕೊಂಡು ನಿಮಗೆ ಸರಿಯಾಗಿ ಔಷಧಿ ಕೊಡ್ತಾ ಹೋದರೆ ನೀವು ಫುಲ್ ಬ್ಲೋನ್ ಡಯಾಬಿಟೀಸ್ಗೆ ಬರೋದೇ ಇಲ್ಲ. ನೀವೆಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ರೋ ಹೋಮಿಯೋಪತಿ ಡಾಕ್ಟ್ರಿಗೆ ಹೇಳಿ, ಮಧ್ಯದಲ್ಲಿ ಒಂದು 3-4 ಜನ ಅವ್ರದ್ದು ತೊಗೊಳ್ತೀವಿ, ಇವ್ರದ್ದು ತೊಗೊಳ್ತೀವಿ, ಮಸಾಜು ಮಾಡಿಸ್ತೀನಿ, ಅಲ್ಲೂ ಚುಚ್ಚಿಸ್ಕೊಳ್ತೀನಿ, ಎಲ್ಲೋ ಒಂದು ಕಡೆ ಸರಿ ಹೋದ್ರೆ ಸಾಕಪ್ಪ ಅಂತ. ಎರಡೂ ಕಣಕ ದಾಸಯ್ಯನಿಗೆ ಭವನಾಸಿ ಅಂತ ಊರ ಕಡೆ ಒಂದು ಗಾದೆ. ಸೊ ಯು ಹ್ಯಾವ್ ಟು ಡಿಪೆಂಡ್ ಅಪಾನ್
ಗುಡ್ ಫ್ಯಾಮಿಲಿ ಫಿಸಿಷಿಯನ್ ಹೂ ಕ್ಯಾನ್ ಟೇಕ್ಸ್ ಕೇರ್ ಆಫ್ ಯು. ಸುಮ್ಮನೆ 10 ಜನ ಡಾಕ್ಟರ್ ಹತ್ರ ತಿರುಗಿಸಿ ಗೂಗಲ್ ನೋಡಿಕೊಂಡು ನೀವೇ ಹೋಗಿ ಅವರೇ ಚುಚ್ಕೊತಾರೆ, ಅವರೇ ಹಿಂಗಾಯಿತು ಅಂತಾರೆ. ಬೆಳಿಗ್ಗೆ ಏನೋ ಬೈದು ಪಕ್ಕದ ಮನೆಯವ್ರ ಗಲಾಟೆ, ಇವ್ರ ಮನೇಲಿ ಏನೋ ಗಲಾಟೆ, ನಾದಿನಿ ಬಾವನ ಗಲಾಟೆ, ಏನೋ ಎಲ್ಲ ಆಗಿದೆ. ಇವಳೋಗಲ್ಲಿ ಚುಚ್ಕೊಂಡ್ರೆ ಜಾಸ್ತಿ ತೋರಿಸುತ್ತೆ. ನೀವೇ ಮಾಡ್ಕೊಂಬಿಡೋದು, ನೀವೇ ಗೂಗಲ್ ಡಾಕ್ಟ್ರು, ಅದೇ ನೀವು ಹೇಳ್ದಂಗೆ ಅದಕ್ಕೆ ಸರಿ ಇಲ್ವೇ ಅದಕ್ಕೆ ಇದು. ಸೊ ನಿಮ್ಮೆಲ್ಲರ ದೃಷ್ಟಿ ನೈತಿಕ ಜೀವನವನ್ನು ನಡೆಸುವಂಥದ್ದು, ಒಂದು ವ್ಯವಸ್ಥಿತ ಜೀವನ ವಿಧಾನಗಳನ್ನು ಫಾಲೋ ಮಾಡುವಂಥದ್ದು. ಎಲ್ಲೋ ಒಂದು ಕಡೆ ಮಾನಸಿಕವಾಗಿರುವಂಥ ಒತ್ತಡಗಳು, ಖೇದ, ವೇದನೆ ಅವೆಲ್ಲ ಏನಿರುತ್ತೆ, ಬೇಸರಗಳು, ಎಲ್ಲೋ ಒಂದು ಕಡೆ ಈ ಡಯಾಬಿಟಿಸ್ ಸೇರಿದಂತೆ ಬೇರೆ ಬೇರೆ ಇನ್ನೂ ಹಲವಾರು ಕಾಯಿಲೆಗಳಿಗೆ ದಾರಿ ಮಾಡಿಕೊಡ್ಬೋದು ಅಂತ ಹೇಳಿದರೆ, ಅಂದರೆ ಹೇಗೆ ಸಾಧ್ಯ ಅಂತ? ಈಗ ಯಾವುದೋ ಒಂದು ಒಬ್ಬ ವ್ಯಕ್ತಿ ಯಾವುದೋ ಬೇಸರಕ್ಕಾಗಿರ್ತಾನೆ, ಹೇಗೆ ಇದು ಡಯಾಬಿಟಿಸ್ ರೀತಿಯಲ್ಲಿ ಅದು ನಮ್ಗೆ ದೇಹಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ಈಗ ನೀವು ಒಂದು ಚೈನ್ ತಗೊಳ್ಳಿ, ಎರಡೂ ಕಡೆ ಹುಕ್ಸ್ ಹಾಕಿ ಜೋರಾಗಿ ಎಳೀರಿ, ಎಲ್ಲ ಲಿಂಕ್ಸು ಬಾಯಿ ಬಿಟ್ಕೊಳಲ್ಲ. ದ ವೀಕೆಸ್ಟ್ ಆಫ್ ದ ಲಿಂಕ್ ಗಿವ್ಸ್ ವೇ. ಕೊಂಡಿಯ ದುರ್ಬಲ ಸರಪಳಿಯ ದುರ್ಬಲ ಕೊಂಡಿ ಮೊದಲು ಬಿಟ್ಕೊಡುತ್ತೆ. ಹಾಗೆ ಆ ವ್ಯಕ್ತಿನಲ್ಲಿ ಈಗ ಇಲ್ಲಿ ಯಾರೋ ಕೂತಿದ್ದ ಬೆಳಿಗ್ಗೆಯಿಂದ ಅಳ್ತಾ ಇದ್ದಾರೆ, 100 ರೂಪಾಯಿ ಕಳ್ಕೊಂಡೆ, 100 ರೂಪಾಯಿ ಕಳ್ಕೊಂಡೆ ಅಂತ. ಇವನ್ಯಾರೋ ಪಕ್ಕದಲ್ಲಿ ಹೋಗ್ತಾ ಇದ್ದಂತ ಕೇಳಿದ್ರೆ ಏನಾಯ್ತು 100 ರೂಪಾಯಿ? ಯೋ ನಾನು 10,000 ರೂಪಾಯಿ ಕಳ್ಕೊಂಡಿದ್ದೀನಿ, ನನಗೇನು ಆಗಿಲ್ಲ, ನೀನು ಯಾಕೆ ಹೇಳ್ತೀಯ ಅಂತ. ಇವನಿಗೆ 10,000 ರೂಪಾಯಿ ಸಣ್ಣದು, ಇವನಿಗೆ 100 ರೂಪಾಯಿ ದೊಡ್ಡದು. ಆಯಾ ವ್ಯಕ್ತಿಯ ಧಾರಣ ಶಕ್ತಿಯ ಮೇಲೆ ಆಯಾ ಕಾಯಿಲೆಗಳು ಬರ್ತವೆ. ಒಂದೇ ದುಡ್ಡು ಕಳ್ಕೊಂಡವ್ರಿಗೆಲ್ಲ ಕಾಯಿಲೆ ಬರಲಿಲ್ಲ, ಗಂಡನ ಕಳ್ಕೊಂಡವ್ರೆಲ್ಲರಿಗೂ ಕಾಯಿಲೆ ಬರಲಿಲ್ಲ, ಅಥವಾ ಮಗಳು ಓಡೋದವ್ರಿಗೆ, ಮದುವೆ ಮಾಡ್ಕೊಂಡವ್ರಿಗೆ, ಅವ್ರ ಅಪ್ಪ ಅಮ್ಮನಿಗೆ ಎಲ್ಲರಿಗೂ ಕಾಯಿಲೆ ಬರಲಿಲ್ಲ, ಅಥವಾ ಡಯಾಬಿಟೀಸ್ ಬರಲಿಲ್ಲ. ಇಟ್ ಈಸ್ ಓನ್ಲಿ ದಿ ವೀಕೆಸ್ಟ್ ಲಿಂಕ್ ಆಫ್ ದಟ್ ಚೈನ್ ದಟ್ ಗೆಟ್ಸ್ ಅಫೆಕ್ಟೆಡ್ ಅನ್ನೋದು ಮೊದಲನೇ ಥಿಯರಿ. ಓಕೆ, ಎರಡನೇ ಥಿಯರಿ ಏನು ಅಂದರೆ, ಈ ಮೊದಲು ನಾನು ಹೇಳ್ದಂಗೆ ಇದು ನಿಮಗೆ ಇದು ಪಾಂಡವರು ಒಂದು 5 ಅಡಿ ಜಾಗ ಕೊಡು ಅಂತ ಕೇಳಿದ್ರಲ್ಲ, ಹಾಗೆ ದೇಹದ ಒಳಗಡೆ ಬರೋಕ್ಕೆ ಈ ಡಯಾಬಿಟೀಸು ನಿಮ್ದೊಂದು ಜಾಗ ಕೇಳುತ್ತೆ. ಫಸ್ಟು ನೀವು 5 ಅಡಿ ಜಾಗ ಕೊಟ್ಬಿಟ್ರೆ ಆಮೇಲೆ ರಾಜ್ಯನ ಅವರು ಸಂಪಾದಿಸ್ಕೊಳ್ತಾರೆ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್. ನಾವು ಮೊದಲೇ ಅದನ್ನು ಅಲೋ ಮಾಡೋಕ್ಕಾಗದೇ ಇರೋವಂಥ ಒಂದು ಜೀವನ ನಡೆಸಲೇಬೇಕು. ಇಷ್ಟೆಲ್ಲದರ ನಡುವೆ ಕಾಯಿಲೆ ಬಂತು ಅಂತ ಇಟ್ಕೊಳ್ಳಿ, ನೀವು ನೆಟ್ಟಿಗಿದ್ರೆ ನಿಮ್ಮನ್ನು ನಾವು ಸರಿ ಮಾಡೋದು ಬಹಳ ಸುಲಭ. ನಾವು ಎಲ್ಲ ಆಡೋ ಆಟ ಆಡ್ತೀವಿ, ಎಲ್ಲ ನಮ್ಮ ನೆಗೆಟಿವ್ ಪಾಯಿಂಟ್ಸೇ ಜಾಸ್ತಿ ಇದೆ ನಮ್ದೆಲ್ಲ. ಅದನ್ನು ಯಾರು ಹೇಳೋರು? ಅದನ್ನು ಯಾವ ಡಾಕ್ಟ್ರ್ ಹೇಳ್ತಾರೆ? ಡಯಾಬಿಟೀಸ್ ಡಾಕ್ಟ್ರು ಡಯಾಬಿಟೀಸ್ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಅಥವಾ ನೀವು ಬೇರೆ ಏಂಟಿ, ಅವ್ರಿಗೆ ಏಂಟಿದೆ ಹೇಳ್ತಾರೆ, ಕಣ್ಣಿನ ಹೋದ್ರೆ ಕಣ್ಣಿಂದ ಹೇಳ್ತಾರೆ. ರುದ್ರೇಶನ್ ಕತೆ ಕೇಳೋರು ಯಾರು? ನಾಗೇಶ್ ದೇಸಾಯಿ ಕತೆ ಕೇಳೋರು ಯಾರು? ಅವ್ರಿಗೆ ಹೆಂಗೆ ಬಂತು ಅಂತ ಯಾರು ಕೇಳಬೇಕು? ಹಂಗಾರೆ ಒಬ್ಬ ಯೂನಿಫೈಡ್ ಆಗಿ ಯೋಚನೆ ಮಾಡುವಂಥ ಒಬ್ಬ ವ್ಯಕ್ತಿನ ಸರ್ವತೋ ಮನಸ್ಸು, ದೇಹ, ಬುದ್ಧಿ ಇವೆಲ್ಲವನ್ನು 360 ಡಿಗ್ರಿಗಳಿಂದ. ಹಳೆ ಕಾಲದಲ್ಲಿ ಫ್ಯಾಮಿಲಿ ಫಿಸಿಷಿಯನ್ಸ್ ಅಂತ ಇರ್ತಾಯಿದ್ರು, ಅವ್ರು ಎಷ್ಟು ಕಡಿಮೆ. ನಮ್ಮ ಗೇಲನ್ ಅಂತ ಇದ್ದ, ಗೇಲನ್ ಅಂತ, ಅವನು 6ನೇ ಶತಮಾನದಲ್ಲಿ ಅತ್ಯಂತ ದೊಡ್ಡ ಕಾಯಿಲೆಗೂ ಕೂಡ ಚಿಕ್ಕ ಚಿಕ್ಕ ಔಷಧಿಗಳಿಂದ ಗುಣ ಮಾಡಿಬಿಡೋನು. ಕಾಯಿಲೆನ ಗುಣ ಮಾಡೋದು ಆ ಕಾಲದಲ್ಲಿ ಬಹಳ ಸುಲಭವಾಗಿತ್ತು, ಯಾಕೆಂದರೆ ಎಲ್ಲರೂ ನೇಚರ್ಗೆ ಅನುಗುಣವಾಗಿ ನಡ್ಕೊಳ್ತಾ ಇದ್ರು. ಏನೋ ಒಂದು ರಿದಮ್ ಅಂತ ಇದೆಯಲ್ಲ ನೇಚರ್ಗೂ. ನಾವು ನಾಗರಿಕತೆ ಹೆಸರಿನಲ್ಲಿ ಆಧುನಿಕ ಮಾನವನಿಗೆ ಇಷ್ಟೊಂದು ಕಾಯಿಲೆಗಳು ಬಂದಷ್ಟು ಇವನು ಮುಂದುವರೆದಷ್ಟು ಕಾಯಿಲೆಗಳು ಬಂದಿದಾವಲ್ವಾ. ಓಕೆ, ಮಾತಾಡ್ತೇನೆ ಸರ್, ಇನ್ನೊಂದು ಕಾಲ್ ಇದೆ ತಗೊಳ್ಳೋಣ. ವಾಯ್ಸ್, ನಮಸ್ಕಾರ. ಹಲೋ ಸರ್, ನಮಸ್ಕಾರ. ನಾವು ನಸೀಪುರ ಪಕ್ಕ ತಲಕಾಡು ಇಂದ ಭಾನುಮತಿ ಅಂತ. ತುಂಬಾ ಧನ್ಯವಾದಗಳು ಸರ್. ಪ್ರತಿದಿನ ತಪ್ಪದೆ 7 ಗಂಟೆಗೆ ಎಲ್ಲ ಕೆಲಸ ರೆಡಿ ಮಾಡ್ಬಿಟ್ಟು ಆಯುಷ್ ಟಿವಿ ನೋಡ್ತೀನಿ ಸರ್, ತುಂಬಾ ಖುಷಿ ಆಗ್ತದೆ ಸರ್. ಮತ್ತೆ ಇವಾಗ ಈಗ ಬಂದ್ರಲ್ಲ ಈ ಡಾಕ್ಟರ್, ಮತ್ತೆ ನೆನ್ನೆ ಬಂದಿದ್ರಲ್ಲ ಅವ್ರ ಕಂಡ್ರೆ ತುಂಬಾ ಇಷ್ಟ ಸರ್ ನಂಗೆ. ಆರೋಗ್ಯ ಫಸ್ಟ್ ಕಾಪಾಡ್ಕೊಳ್ತಾರ ದಿನ ಕೇಳ್ಕೊಂಡು ನಾನು ಚೆನ್ನಾಗಿ ಆರೋಗ್ಯವಾಗಿದ್ದೀನಿ ಸರ್. ಏನ್ ಪ್ರಶ್ನೆ ಅಂದ್ರೆ ನಂದು, ಸರ್ ನೀವು ಪ್ರತಿದಿನ ಬನ್ನಿ ಸರ್, ತುಂಬಾ ಖುಷಿ ಆಯ್ತದೆ. ನಾನು ಭಾನುಮತಿ ಅಂತ, ನನ್ಗೆ 63 ವರ್ಷ ಸರ್ ಇವತ್ತಿಗೆ. ಇದು ನಮ್ ತಾಯಿಗೆ 90 ವರ್ಷ ಇನ್ನೂ ಇದ್ದಾರೆ, ಅವ್ರಿಗೆ 30 ವರ್ಷದಿಂದ ಶುಗರ್ ಇದೆ ಸರ್. ನಮ್ ತಾಯಿಗೆ 6 ಮಕ್ಕಳು, ನಾನ್ ಕೊನೆಯವಳು, 2 ಹೆಣ್ಣು 4 ಗಂಡು ಮಕ್ಕಳು. ಅದಲ್ಲಿ ನಮ್ಮ ಅಕ್ಕನಿಗೂ ಬಂದ್ಬಿಡ್ತು, ನಮ್ಮ 3ನೇ ಅಣ್ಣನಿಗೂ ಬಂದ್ಬಿಡ್ತು, 4ನೇ ಅಣ್ಣನಿಗೂ ಬಂದ್ಬಿಡ್ತು, ಇನ್ನು ನನ್ ಚಿಕ್ಕಣ್ಣ ಕೊನೆ ಅಣ್ಣನ್ಗೆ ನನ್ಗೆ ಮಾತ್ರ ಬಂದಿಲ್ಲ ಸರ್. ಅದು ನಾವು ಯಾವ ತರ ಬರ್ದಿದಂಗ್ ಮೇಂಟೈನ್ ಮಾಡ್ಕೋಬೇಕು ಪ್ಲೀಸ್ ಹೇಳ್ಕೊಡಿ ಸರ್. ಈಗ ನೀವು ಒಂದು ಅರಳಿ ಬೀಜ ತಗೊಂಡ್ಬಂದು ಈ ಟೇಬಲ್ ಮೇಲೆ ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಅದು 10 ವರ್ಷ ಇದ್ರು ಏನು ಆಗಲ್ಲ. ಅದಕ್ಕೊಂದ್ ಸ್ವಲ್ಪ ನೀರು, ಒಂದ್ ಸ್ವಲ್ಪ ಗೊಬ್ಬರ, ಒಂದ್ ಸ್ವಲ್ಪ ಬೆಳಕು ಹಾಕಿದ್ರೆ ದಸಿ ಹೊಡಿತಾ ಹೋಗುತ್ತೆ. ಆವಾಗ ಬೀಜ ಇದ್ದಿದ್ದು ಮೊಳಕೆ ಆಗುತ್ತೆ, ಮೊಳಕೆ ಗಿಡ ಆಗುತ್ತೆ, ಗಿಡ ಮರ ಆಗುತ್ತೆ. ಕಾಯಿಲೆಗಳು ಕೂಡ ಹಂಗೇನೆ. ಈಗ ನಿಮ್ಮ ತಾಯಿಗೆ ಡಯಾಬಿಟೀಸ್ ಇದೆ, ಅದಕ್ಕೆ ನಿಮ್ಮೆಲ್ಲರಿಗೂ ಡಯಾಬಿಟೀಸ್ ಬರೋದಕ್ಕೆ
ಚಾನ್ಸಸ್ ಜಾಸ್ತಿ ಇದೆ. ಬಂದರೂ ಕೂಡ ನೀವೇ ಹೇಳಿದ್ರಿ, ಈ ಆಯುಷ್ ಟಿ ವಿ ನೋಡಿಕೊಂಡು ನೀವು ವ್ಯವಸ್ಥಿತ ಜೀವನ ವಿಧಾನಗಳನ್ನು ಮೈಂಟೈನ್ ಮಾಡಿದರೆ ಈ ಡಯಾಬಿಟೀಸ್ ಪಾಡಿಗೆ ಡಯಾಬಿಟೀಸ್ ಇರುತ್ತೆ, ನಿಮ್ಮ ಪಾಡಿಗೆ ನೀವಿರ್ತೀರ. ಇಲ್ಲದೆ ಹೋದರೆ ನಾನು ನೋಡಿದ್ದೀನಿ, ನೀವು ಹೇಳಿದ್ರಿ ಭಾಳ ಚೆನ್ನಾಗಿ ಹೇಳಿದ್ರಿ, ನಿಮ್ಮ ಅಮ್ಮಂಗೆ 90 ವರ್ಷ, 30 ವರ್ಷದಿಂದ ಡಯಾಬಿಟೀಸ್ ಇದೆ, ಏನೂ ಆಗಿಲ್ಲ. ಇವ್ರಿಗೆ ಯಾರೋ 2 ವರ್ಷ ಡಯಾಬಿಟೀಸ್ ಶುರುವಾಗಿ ಕಿಡ್ನಿ ಹೋಗ್ಬಿಡ್ತು, ಆಗಲೇ ಇನ್ಯಾರಿಗೋ ಕಣ್ಣು ಹೋಗ್ಬಿಡ್ತು, ಇನ್ಯಾರಿಗೋ ಕಾಲೆಲ್ಲ ಮರದ ಮೇಲೆ ನಡೆದಂಗೆ ಆಗ್ತವೆ ಡಾಕ್ಟ್ರೆ, ನಡೆಯೋಕೆ ಕಷ್ಟ ಆಗೋಗಿದೆ ಅನ್ನೋಕ್ಕೆ ಶುರು ಮಾಡಿದರು. ಅಂದರೆ ಒಂದೇ ಕಾಯಿಲೆ ಬೇರೆ ಬೇರೆ ಅಲ್ಲಿ ಬೇರೆ ಬೇರೆ ಪ್ರಮಾದಗಳನ್ನು ತೊಂದರೆಗಳನ್ನು ಉಂಟು ಮಾಡುತ್ತೆ. ದೇವ್ರ ದಯದಿಂದ ನಿಮ್ಮ ತಾಯಿಗೆ 90 ವರ್ಷ, ಅವ್ರಿಗೆ 30 ವರ್ಷದಿಂದ ಡಯಾಬಿಟೀಸ್ ಇದೆ, ಇನ್ನೂ ಚೆನ್ನಾಗಿದ್ದಾರೆ ಅಂತೀರಾ. ಅದಕ್ಕಿಂತ ಇನ್ನೇನು ಬೇಕು? ನೀವು 90 ವರ್ಷ ಇರ್ತೀರಾ, ನಿಮ್ಮ ಕಾಯಿಲೆನೂ 30 ವರ್ಷ ಇರುತ್ತೆ, ನಿಮಗೇನು ತೊಂದರೆ ಮಾಡಲ್ಲ. ಓಕೆ ಫೈನ್. ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್. ನಮಸ್ಕಾರ, ಹಲೋ ಹೇಳಿ. ಹಲೋ ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಯಾವ್ರಿಂದ? ನಾವು ರಾಡಗಿನೂರಿಂದ. ಹಾ, ಹೆಸರೇನು? ನಾವು ರಾಡಗಿನೂರಿಂದ ಮಾತಾಡ್ತಾ ಇದ್ರಿ. ನಮಗೆ ಡಯಾಬಿಟಿಕ್ ಇದೆ ಸರ್, 30 ವರ್ಷದಿಂದ. ಅದು ಗುಳಿಗೆ ತಗೊಳೋದಂತೂ ಕಾಮನ್ ಆತ್ರಿ, ಡಯಾಬಿಟಿಕ್ ಬಂದಿದ್ದೆ. ಆಹಾರ ಪದಾರ್ಥನ ಅದನ್ನ ಒಂದ್ ತಿನ್ಬೇಡ್ರಿ, ಇದನ್ನ ತಿನ್ಬೇಡ್ರಿ ಅಂತ ಹೇಳ್ತೀವಿ. ಇದು ಡಯಾಬಿಟಿಕ್ ನಾವು ಸಾಮಾನ್ಯವಾಗಿ ಏನ್ ತಿನ್ಬೇಕ್ರಿ ಮತ್ತ? ನಿಮ್ಗೆ 2 ರೊಟ್ಟಿ ತಿನ್ರಿ, 1 ರೊಟ್ಟಿ ತಿನ್ರಿ, ಹಿಂಗೆಲ್ಲ ಹೇಳ್ತಿರ್ತೀರಿ. ಮತ್ತೆ ನಮ್ಗೆ ಹಸು ಆಗ್ತಿರ್ತೈತ್ರಿ ಡಯಾಬಿಟಿಕ್ ನಲ್ಲಿ. ಹಸು ಆದ್ರೆ ತಿನ್ರಿ ಅದನ್ನ ಹೇಳ್ತಾರಲ್ಲ. ಈಗ ನಿಮ್ಗೆ ಎಷ್ಟು ವಯಸ್ಸು? ನಮ್ಗೆ 55 ರೀ. 55. ಎಷ್ಟು ವರ್ಷದಿಂದ ಇದೆ ಡಯಾಬಿಟೀಸ್? ನನಗೀಗ 8 ವರ್ಷದಿಂದ. ಎಷ್ಟಿರುತ್ತೆ ಬ್ಲಡ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಎಷ್ಟಿರ್ತತೆ? ಬಾರ್ಡರ್ ಲೈನ್ ಅಲ್ಲಿ ಇದ್ದೀರಾ? ಹಸಿವಾದ್ರೆ ಒಂದಷ್ಟು ತರಕಾರಿ, ಒಂದು ಹಣ್ಣು ತಿನ್ಬೋದು, ರೊಟ್ಟಿ ತಿನ್ಬೋದು, ರಾಗಿ ರೊಟ್ಟಿ, ನವಣೆ ರೊಟ್ಟಿ, ಸಜ್ಜೆ ರೊಟ್ಟಿ ತಿನ್ಬೋದು. ಅದಕ್ಕೆ ಪಲ್ಯವಾಗಿ ಒಂಚೂರು ನೀವು ತರಕಾರಿಗಳ ಪಲ್ಯ ತಿನ್ಬೋದು. ದಿವಸಕ್ಕೆ ಕೊನೆಯ ಪಕ್ಷ ನೀವು 5 ಊಟ ಮಾಡಬಹುದು. ಯಾರೋ ಏನೋ ಹೇಳ್ತಾರೆ ಅಂತ ಕತೆ ಏನು ತಿಳ್ಕೊಬೇಕಾಗಿಲ್ಲ. ಒಂದೇ ರೊಟ್ಟಿಯ 4 ಸರಿ ತಿನ್ನೋದ್ರ ಬದಲು 1.5 ರೊಟ್ಟಿ 1.5 ರೊಟ್ಟಿ 2.5 ಗಂಟೆ ಬಿಡ್ತೀನಿ. ದಿವಸಕ್ಕೆ 5 ಊಟ ಮಾಡ್ಬೋದು ನೀವು. ಯಾರೋ ಏನು ಹೇಳಿದ್ರು ಅಂತ ತಲೆ ಕೆಡಿಸ್ಕೋಬೇಡ್ರಿ. ಈಗ ನೀವು ರಾಣಿಬೆನ್ನೂರು ಕಡೆ ಎಲ್ಲವ ಆ ನವಣೆ ಸಜ್ಜೆ ಈ ಜೋಳ ಇದೆಲ್ಲ ಜಾಸ್ತಿ ಯೂಸ್ ಮಾಡ್ತೀರಾ, ನಿಮಗೆ ಅಕ್ಕಿ ರೊಟ್ಟಿ ತಿನ್ನಿ ಅಂತ ಹೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಹಾಗೆ ನಮ್ಮ ಈ ಮಲೆನಾಡು ಕಡೆಯ ಮಡಿಕೇರಿ ಕಡೆಯ ಅವರೆಲ್ಲದೂ ಅಕ್ಕಿಯಿಂದನೇ ತಿಂತಾರೆ. ಅವ್ರಿಗೆ ನಾವು ಅಕ್ಕಿನ ಒಂದೇ ಸರಿ ಬಿಡಿಸ್ಬಿಟ್ರೆ ಕಾಯಿಲೆ ಅದಕ್ಕೆ ಜಾಸ್ತಿ ಆಗೋಗುತ್ತೆ. ಪ್ರತಿ 100 ಕಿಲೋಮೀಟ್ರಿಗೆ ಈ ದೇಶದಲ್ಲಿ ಆಯಾ ವ್ಯಕ್ತಿಗಳ ಆಹಾರ ಪದ್ಧತಿ, ಜೀವನ ಪದ್ಧತಿ, ಭಾಷೆ, ಅವರ ವ್ಯಕ್ತಿತ್ವ ಎಲ್ಲ ಬದಲಾಗ್ತವ್ರಿ. ನಿಮ್ಮ ಸುತ್ತಮುತ್ತ ನಿಮಗೆ ತೊಂದರೆ ಆಗದಂಗೆ ನೀವೇ ಕಂಡಿಡ್ಕೊಂಡಂಗೆ ಯಾವುದು ನಿಮಗೆ ಸರಿ ಅನಿಸಿದೆಯೋ ಹಂಗೆ ಮಾಡಿರಿ. ಯಾಕೆಂದರೆ ಒಬ್ಬ ಮನುಷ್ಯ ಇದ್ದಂಗೆ ಹೋಮಿಯೋಪತಿಯ ಮೂಲ ತತ್ವ ಏನು ಅಂದರೆ, ಮನುಷ್ಯ ಕಾಯಿಲೆಯಲ್ಲಿಯೂ ಆರೋಗ್ಯದಲ್ಲಿಯೂ ಬೇರೆ ಬೇರೆಯೇ ಇರ್ತಾನೆ, ಒಂದೇ ಥರ ಇರಲ್ಲ. ಊರಿಗೆಲ್ಲ ಒಂದೇ ಮಂತ್ರ ಅಂತ ಹೇಳೋಕ್ಕಾಗಲ್ಲ. ಮನುಷ್ಯ ಮನುಷ್ಯನ ಸೈನ್ಸು, ಮೆಡಿಸನ್ನು ಇನ್ಎಕ್ಸಾಕ್ಟ್ ಸೈನ್ಸ್. ನಾವೆಷ್ಟೇ ಮುಂದುವರೆದಿದ್ರೂ ಕೂಡ ವೈಯಕ್ತಿಕತೆ ಮುಖ್ಯ ಆಗುತ್ತೆ. ನಿಮಗೇನು ಖುಷಿ ಬರ್ತದೋ ಅದು ಮಾಡಿರಿ. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ. ನಮಸ್ಕಾರ, ಹಲೋ. ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ನಾವು ಅಥಣಿ ತಾಲೂಕದಿಂದ ಮಾತಾಡೋದು ಸರ್. ಹೇಳ್ರಿ. ನಮ್ಮ ಹೆಸರು ಕೇದಾರಿ ಅಂತ. ನಮ್ಮ ಮಗ್ಗೆ ಸುಗರ್ ಇದೆ ಸರ್. ಅವ್ರಿಗೆ ಸುಗರ್ ಕಡಿಮೆ ಆಗಲ್ಲ, 300, 200, 250 ಇರ್ತದ. ಯಾರಿಗೆ? ಮಗನಿಗೆ. ಎಷ್ಟು ವಯಸ್ಸು? ಎಷ್ಟು ಮಗನಿಗೆ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. 35. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಏನ್ ಕೆಲಸ ಮಾಡ್ತಾನ ಮಗ? ಅವ್ರು ಡ್ರೈವರ್ ಅದನ್ರಿ. ಡ್ರೈವರ್. ಬೆಂಗಳೂರ ಡ್ರೈವರ್ ಆದ್ರೆ ಅದು ಡಯಾಬಿಟೀಸ್ ಬಂದೇ ಬರ್ತದೆ, ಜಾಸ್ತಿನೂ ಆಗ್ತದೆ. ನೀವು ಅಥಣಿನಲ್ಲೆಲ್ಲ ಹೆಂಗಿದೆಯೋ ಗೊತ್ತಿಲ್ಲ ನಿಮ್ಮ ಪರಿಸ್ಥಿತಿ. ನಾವು ಹೇಳೋದೇನು ಅಂದರೆ, ಟೆನ್ಷನ್ನು ಬರೀ ದುಡ್ಡಿದ್ದವ್ರಿಗೆ, ಟೆನ್ಷನ್ನು ಬರೀ ಪಟ್ಟಣಗಳಲ್ಲಿ ವಾಸ ಮಾಡೋರಿಗೆ, ಟೆನ್ಷನ್ನು ಬರೀ ಈ ಎಲ್ಲ ದೊಡ್ಡ ದೊಡ್ಡ ಐಷಾರಾಮಿ ಜೀವನ ನಡೆಸೋರಿಗೆ ಅಂತ ಅಂದ್ಕೊಂಡಿದ್ದೀವಿ. ಟೆನ್ಷನ್ನು ಸ್ವಾಮಿಗಳಿಗೂ ಬರ್ಬೋದು. ತಪಸ್ಸಲ್ಲಿ ಮೂಗಿಡ್ಕೊಂಡು ತಪಸ್ ಮಾಡೋವಂಥ ಸನ್ಯಾಸಿಗೂ ಬರ್ಬೋದು. ಟೆನ್ಷನ್ ಯಾರಿಗೂ ಬರ್ಬೋದು. ಹಾಗೇ ನಿಮ್ಮ ಹುಡುಗ ಡ್ರೈವಿಂಗ್ನ ತನ್ನ ಸರ್ವಿಸ್ನ ಹೆಂಗೆ ಮಾಡ್ತಾನೆ ಅನ್ನೋದ್ರ ಮೇಲೆ ಹೋಗುತ್ತೆ. 35 ವಯಸ್ಸು ಖಂಡಿತ ಚಿಕ್ಕದಾಯಿತು. ಅದನ್ನು ಈಗಾಗಲೇ ಔಷಧಿಗಳನ್ನು ಖಂಡಿತ ತೊಗೊಂಡೇ ಇರ್ತೀರಿ, ಅದು ಗೊತ್ತು. ಬಟ್ ಆತನ ವೈಯಕ್ತಿಕವಾಗಿ ನಾನು ಕೇಳೋದಾದರೆ ಅವನ್ನೆಲ್ಲ ಕೇಳಬೇಕು.
ಎಲ್ಲ ಹಿಸ್ಟ್ರಿ ಕೇಳ್ತೀವಿ. ಅಥಣಿ ಅಂದರೆ ಹತ್ರ ಹತ್ರ ಐತೆ, ಅಲ್ಲೇ ಬೆಳಗಾಮಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ, ಒಂದು ಎರಡು ಮೂರು ಒಳ್ಳೆ ಕಾಲೇಜ್ ಇದ್ದಾವೆ. ಯಾವುದಾದ್ರು ಒಂದು ಹೋಮಿಯೋಪತಿ ಡಾಕ್ಟರ್ ನೋಡಿರಿ, ಒಳ್ಳೆಯವ್ರನ್ನ ಹೆಸರು ಮಾಡಿರೋರನ್ನ, ಈಗಾಗಲೇ ಪ್ರೂವ್ ಆಗಿರೋವಂಥ ಒಬ್ಬ ಒಳ್ಳೆ ಡಾಕ್ಟರ್ ನೋಡಿರಿ, ನಿಮಗೆ ಖಂಡಿತ ಕಮ್ಮಿ ಆಗ್ತದೆ. ಅಟ್ಲೀಸ್ಟ್ ಇರೋ ತೊಂದರೆ ಜಾಸ್ತಿ ಆಗಂಗಿಲ್ಲ. ಡಯಾಬಿಟೀಸ್ಗಿಂತ ನನಗೆ, ನಾನು ವೈಯಕ್ತಿಕವಾಗಿ ನಾನು ಈಗ ತಲೆ ಕೆಡಿಸ್ಕೊಳ್ತಾ ಇರೋದು ಅದರ ಕಾಂಪ್ಲಿಕೇಶನ್ಸು. ಎಸ್, ಕೆಲವು ಸರಿ ಡಯಾಬಿಟೀಸ್ನ ನಾವು ತೆಗಿಯೋಕ್ಕಾಗದೇ ಇದ್ದರೂ ಆ ಕಾಂಪ್ಲಿಕೇಶನ್ ಅಂತ ತಡೆಗಟ್ಟಕ್ಕಾಗುತ್ತೆ. ದಯವಿಟ್ಟು ಯಾರಾದರೂ ಒಬ್ರು ಒಳ್ಳೆ ಹೋಮಿಯೋಪತಿ ಡಾಕ್ಟರ್ ನೋಡಿ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ನಾವು ಕೆಂಗೇರಿಂದ, ಬೆಂಗಳೂರು ಕೆಂಗೇರಿಂದ ಸರ್. ಹೇಳಿ ಸರ್, ಪ್ರಶ್ನೆ ಕೇಳಿ. ನಮ್ದು ಇದು ಶುಗರ್ ಇದೆ, ಒಂದು 15 ವರ್ಷದಿಂದ ಶುಗರ್ ಇದೆ. ಹ್ಮ್, ಓಕೆ ಹೇಳಿ ಮುಂದೆ. ಅಷ್ಟನಾ? ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಏಜ್ ಎಷ್ಟು ಸರ್? ಏನು ಔಷಧಿ ತಗೊಳ್ತಾ ಇದ್ದೀರಾ? ಇದು ಟ್ಯಾಬ್ಲೆಟ್ಸ್ ತಗೊಳ್ತಿದ್ದೀನಿ ಸರ್. ಎಷ್ಟು ವಯಸ್ಸು? ಊಟ ಆದ್ಮೇಲೆ ಒಂದು, ಊಟಕ್ಕಿಂತ ಮುಂಚೆ. ವಯಸ್ಸು? ವಯಸ್ಸು 44 ಸರ್, 40 ವರ್ಷ. ಏನ್ ಕೆಲಸ ಮಾಡ್ತೀರಿ? ನಾವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀವಿ ಸರ್. ಓಕೆ, ಇದೆಲ್ಲ ಶುರು ಆಯ್ತಲ್ಲ, ನಿಮ್ಗೆ ಎಷ್ಟು ವರ್ಷ ಆಯ್ತು ಶುರುವಾಗಿ? 15 ವರ್ಷ ಆಯ್ತು ಸರ್. ಹಾ, ಈ 15 ವರ್ಷಕ್ಕೆ ಮುಂಚೆ ಯಾವುದಾದ್ರೂ ನಿಮ್ಮ ಜೀವನದಲ್ಲಿ ಅಸಾಮಾನ್ಯವಾದ ಘಟನೆಗಳು, ಬಹಳ ತೊಂದರೆ ಸಿಗಾಕೊಂಡಿದ್ದು, ಅಯ್ಯೋ ಬಚಾವ್ ಈಚೆಗೆ ಬಂದಪ್ಪ ಸಾಕು ಅಂದಿದ್ದು, ಯಾರೋ ಮೋಸ ಮಾಡಿದ್ದು, ಯಾರ ಜೊತೆ ಜಗಳ ಮಾಡ್ಕೊಂಡಿದ್ದು, ಮನಸ್ತಾಪ ಆಗಿದ್ದು, ಏನಾಗಿತ್ತು? ಅದೇ ನಮ್ಮ ಮಗನಿಗೆ ಒಂದ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದು, ಅವಾಗ ಒಂದ್ ಸ್ವಲ್ಪ ಚಿಂತೆ ಮಾಡಿದಾಗ ಶುಗರ್ ಆಗಿತ್ತು. ಅದೇ ಅದೇ ಅದೇ, ಅದಕ್ಕೆ ನಾವು ಹಿಂಗೆ ಹೋಗ್ತೀವಿ. ಡಯಾಬಿಟೀಸ್ ಬಂತು ಅಂತ ಕೇಳಿದ ಕೂಡಲೇ ಬರೀ ಡಯಾಬಿಟೀಸನ್ನೇ ಸಾಕೊಂಡು ಹೋಗೋದಲ್ಲ ಕೊನೆ ತನಕವ, ಅದು ಯಾವುದು ಉಂಟು ಮಾಡ್ತು. ಈಗ ಎಲ್ಲರೂ ಮಗನಿಗೂ ತೊಂದರೆ ಆದವ್ರಿಗೆ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದವ್ರಿಗೆ, ಅವರೇ ದುಡ್ಡಿನ ತೊಂದರೆ ಆದವ್ರಿಗೆ, ಅಥವಾ ಅಲ್ಲೆಲ್ಲೋ ಬಹಳ ಒದ್ದಾಡಿ ಇನ್ನೇನೋ ಆಗೋಗ್ಬಿಡ್ತು ಅನ್ನೋಂಥ ತಂದೆ ತಾಯಿಗಳಿಗೆ ಎಲ್ರಿಗೂ ಡಯಾಬಿಟೀಸ್ ಬರದೇ ಇರ್ಬೋದು. ಬಟ್ ನಿಮಗೆ ಬಂದಿದೆ ಅಂದರೆ ನಿಮ್ಮ ಬಲಹೀನತೆ ಅಲ್ಲೆಲ್ಲೋ ಇದೆ. ನಾವೇನು ಮಾಡ್ತೀವಿ ಇವಾಗ, ನಿಮಗೆ ಔಷಧಿ ಕೊಡಬೇಕು ಅಂತ ಹೇಳಿದರೆ ಡಯಾಬಿಟೀಸ್ಗೆ ಅಂತ ಶುರು ಮಾಡೋದ್ರ ಬದಲು ಹೆಂಗೆ ಶುರುವಾಯಿತು, ನಿಮ್ಮ ಮನಸ್ಥಿತಿ ಹೆಂಗಿತ್ತು, ಅಲ್ಲಿಂದ ಹೆಂಗೆ ಶುರುವಾಯಿತು ಶುರು ಮಾಡ್ತೀವಿ. ಅದಾದಮೇಲೆ ಆ್ಯಕ್ಚುಲಾಗಿ ಡಯಾಬಿಟೀಸ್ಗೆ ಅಂತಲೇ ಕೆಲವು ಔಷಧಿಗಳಿದ್ದಾವೆ ಹೋಮಿಯೋಪತಿನಲ್ಲಿ, ಅದನ್ನು ಪ್ರಯೋಗ ಮಾಡ್ತೀವಿ. 15 ವರ್ಷ ಆಗಿರೋದ್ರಿಂದ ಗುಣ ಮಾಡ್ತೀವಿ ಅಂತ ಹೇಳೋದು ಕೂಡ ಕಷ್ಟ ಆಗುತ್ತೆ. ಮತ್ತು ಗುಣ ಆಗುತ್ತೋ ಇಲ್ವೋ ಅದು ಹೇಳೋದು ನನಗೆ ಡೌಟ್ಫುಲ್ಲೇ. ಆದರೆ ಅದ್ರ ಜೊತೆಗೆ ತಗೊಂಡು ಕಾಂಪ್ಲಿಕೇಶನ್ಸನ್ನು ತಪ್ಪಿಸ್ಬೋದು, ಹಾಗೆ ನಿಧಾನಕ್ಕೆ ನೀವು ಎರಡು ತಗೊಳ್ತಾ ಇರೋ ಮಾತ್ರನ ಒಂದಕ್ಕೆ ಮಾಡ್ಬೋದು. ಈ ಥರ ಟೇಪರ್ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಬದುಕೋಂಗೆ ಮಾಡ್ಕೊಡ್ತೀವಿ. ಕಾಂಪ್ಲಿಕೇಶನ್ಸ್ ಬಗ್ಗೆ ತಾವು ಹೇಳ್ತಾ ಇದ್ರಲ್ಲ, ಕಾಂಪ್ಲಿಕೇಶನ್ ಸಹಜವಾಗಿ ಬರುವಂಥದ್ದು ಏನೇನು ಬರುತ್ತೆ ಅಂದರೆ, ನೆಗ್ಲೆಕ್ಟ್ ಮಾಡಿದೀವಿ ಅಂತಂದರೆ ಆಗುವಂಥ ಅನಾಹುತಗಳು ಯಾವ ವಿಧದಲ್ಲಿ ಆಗ್ಬೋದು? ನೆಗ್ಲೆಕ್ಟ್ ಮಾಡದೇ ಇದ್ದರೂ ಕೂಡ, ಎಷ್ಟೇ ಕೇರ್ಫುಲ್ ಆಗಿದ್ದರೂ ಕೂಡ, ಕೆಲವು ವರ್ಷಗಳ ನಂತರ ನಿಮ್ಮ ಆರ್ಟ್ರೀಸ್ ಒಳಗಡೆ ಎಲ್ಲ ಪ್ಲೇಕ್ಸ್ ಆಗುವಂಥದ್ದು, ಅದು ಶಿಥಿಲ ಆಗುವಂಥದ್ದು, ಆ ಥರದ್ದು ಡಯಾಬಿಟಿಕ್ ರೆಟಿನೋಪತಿ ಅಂತೀವಿ. ರೆಟಿನಾದಲ್ಲಿ ಬ್ಲೀಡ್ ಆಗೋಕ್ಕೆ ಶುರುವಾಗುತ್ತೆ. ಅದು ಒಂದ್ಸರಿ ಬ್ಲೀಡ್ ಆಗೋಕ್ಕೆ ಶುರು ಮಾಡಿದರೆ ಅದಕ್ಕೆ ಲೇಸರ್ ಮಾಡಬೇಕು, ಅಥವಾ ಮ್ಯಾಕ್ಯುಲಾ ರೆಡಿಮಾ ಅಂತಾಗುತ್ತೆ, ಅದಕ್ಕೊಂದು ಇಂಜೆಕ್ಷನ್ ಕೊಡ್ತಾರೆ. ಲೋಕಲ್ಲಾಗಿ ಅವರು ಏನೇನು ಮಾಡಬೇಕೋ ಅದನ್ನು ಮಾಡ್ತಾರೆ. ಆದರೆ ನಾನು ಹೇಳ್ದಂಗೆ ಆ ರೂಟ್ ಕಾಸನ್ನೇ ಪ್ಲಗ್ ಮಾಡದೆ ಹೋದರೆ ನಾವಲ್ಲಿ ಮಾಡೋಕ್ಕಾಗಲ್ಲ. ನಮ್ಮಲ್ಲೂ ಕೂಡ ಅತ್ಯದ್ಭುತವಾದ ಔಷಧಿಗಳಿದ್ದಾವೆ. ಉದಾಹರಣೆಗೆ ನೋಡಿ, ಅದರಲ್ಲೂ ನಾವು ಅದನ್ನೇ ಹೇಳ್ತೀವಿ. ಈಗ ಮೊನ್ನೆ ಕೂಡ ಒಂದು ಕೇಸ್ ನೋಡಿದೆ, ಡಯಾಬಿಟೀಸಲ್ಲಿ ರೆಟಿನೋಪತಿ ಅಂತ ಬಂದಿದ್ದರು, ಕಣ್ಣೇ ಕಾಣಿಸ್ತಾ ಇರಲಿಲ್ಲ. ಈಗ 6 ಔಷಧಿ ಮಾಡಿದ್ದೀನಿ, ರೈಟ್ ಸೈಡಲ್ಲಿ ಅವ್ರಿಗೆ ನೋಡಿ ಆ ಕಣ್ಣಲ್ಲೂ ಕೂಡ ದೇಹ ಒಂದೇ ಡಯಾಬಿಟೀಸು, 2 ಕಣ್ಣು, ಆದರೂ ಒಂದನ್ನೇ ಸೆಲೆಕ್ಟ್ ಮಾಡ್ಕೊಳ್ತು. ಆತನಿಗೆ ರೈಟ್ ಸೈಡಲ್ಲಿ ಬ್ಲರ್ ಆಗ್ತಾ ಇತ್ತು, ಓದೋಕ್ಕಾಗ್ತಾ ಇರಲಿಲ್ಲ, ಒದ್ದಾಟ ಆಗ್ತಾ ಇತ್ತು. ನಮ್ಮಲ್ಲಿ ಕ್ರೊಟಾಲಸ್ ಹಾರಿಡಸ್ ಅಂತ ಒಂದು ಹಾವಿನಿಂದ ಮಾಡಿದಂಥ, ವಿಷದಿಂದ ಮಾಡಿದಂಥ ಒಂದು ಔಷಧಿ, ಅದು ಆ್ಯಂಟಿ ಬ್ಲೀಡರ್ ಅಂತ, ಅಂದರೆ ಅದನ್ನು ಬ್ಲೀಡ್ ಆಗೋದನ್ನು ನಿಲ್ಲಿಸುತ್ತೆ. ರೈಟ್ ಸೈಡ್ ಆಗಿದ್ದಕ್ಕೆ ಕ್ರೊಟಾಲಸ್ ಕೊಟ್ಕೊಂಬಂದೆ, ಅದ್ರ ಜೊತೆ ಡಯಾಬಿಟೀಸ್ಗೆ ಅಂತಲೋ ಇನ್ನೊಂದು 2-3 ಔಷಧಿ ಕೊಟ್ಕೊಂಬಂದೆ. 6 ಅವ್ರದ್ದು ಕೊನೆ ಪಕ್ಷ ಮತ್ತೆ ಬ್ಲೀಡ್ ಆಗಲಿಲ್ಲ, ಮತ್ತೆ ಲೇಸರ್ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಬರಲಿಲ್ಲ. ಈಗ ಇನ್ನು ಅದೇ ಥರದ್ದು ಇನ್ನೊಂದು ಕೇಸಲ್ಲಿ 2 ಏನು ಕಾಂಪ್ಲಿಕೇಶನ್ ಇಲ್ಲದೆ ಮೇಂಟೈನ್ ಮಾಡಿದ್ದೀವಿ. ಮಾತಾಡ್ತೀನಿ ಸರ್, ಇನ್ನೊಂದು ಕಾಲ್ ಇದೆ, ತೊಗೊಂಬಿಡ್ತೇನೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್, ತಮ್ಮ ಪ್ರಶ್ನೆ ಕೇಳಿ ಸರ್. ನಮ್ಮದು ನೆಲ್ಮಲ ತಾಲೂಕು, ಮೋಹನ್ ಅಂತ. ಹಲೋ ಹೇಳಿ ಹೇಳಿ ಸರ್. ನಮ್ದು ಡಯಾಬಿಟಿಸ್ ಬಂದು 2 ಆಯ್ತು. ಒಂದು 400-450 ಇದೆ ಸರ್. ಓಹೋ, ಪರವಾಗಿಲ್ಲ, ಸೆಂಚುರಿ. ಎಷ್ಟು ವಯಸ್ಸು ಸರ್? ನಮ್ದು 35. 35, ಬಹಳ ಸಣ್ಣ ವಯಸ್ಸಲ್ರಿ. ಏನ್ ಕೆಲಸ ಮಾಡ್ತೀರಾ? ನಮಗೆ ಗಾಡಿ ಆಗಿದೆ ಸರ್. ಏನೇನು? ಓನ್ ವೆಹಿಕಲ್. ಓನ್ ವೆಹಿಕಲ್, ಓಕೆ. ಅದೇ ಈಗ 2 ಮುಂಚೆ ಇದೆಲ್ಲ. ಯಾವ ಊರು ಅಂದ್ರೆ ನಿಮ್ದು?
ನೆಲಮಂಗ್ಲ. ಓಕೆ, ಏನಾದ್ರು ಬಹಳ ಸ್ಟ್ರೆಸ್ ಸ್ಟ್ರೈನ್ ಇತ್ತ ಅಂತ ಕೇಳೇ ಕೇಳ್ತೀವಿ ಎಲ್ಲಾರು. ಅದೇ ಬಿಡ್ರಿ, ನಿಮಗೆ 100 ರೂಪಾಯಿ ತೊಂದ್ರೆ, ನಂಗೆ 1,000 ರೂಪಾಯಿ ತೊಂದ್ರೆ, ನಾಗೇಶ್ ದೇಶಾಗೆ 10,000 ತೊಂದ್ರೆ, ನಾವೆಲ್ರಿಗೂ ಇದ್ದೇ ಇರುತ್ತೆ. ನಾವ್ ಹೆಂಗ್ ತಗೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮನ್ನೊಂದು ತೊಂದರೆಗಳು ಹೋಗುತ್ತೆ. ನಿಮ್ಗೆ 2 ವರ್ಷ ಆಗಿದೆ ಬಂದು ಅಂತ ಹೇಳೋದ್ರಿಂದ ನಿಮಗೆ ಗುಣ ಆಗುವ ಎಲ್ಲ ಚಾನ್ಸು ಇದೆ ಹೋಮಿಯೋಪತಿನಲ್ಲಿ. ಅಲ್ಲೇ ನೆಲಮಂಗಲದಲ್ಲೇ ಒಬ್ರು ಒಳ್ಳೆ ಡಾಕ್ಟರ್ ಇದ್ದಾರೆ ನೋಡ್ಕೊಳ್ಳಿ, ಚಿರಂತ್ ಅಂತ ಇದ್ದಾರೆ. ಅವ್ರನ್ನ ನೀವು ಹತ್ರದಲ್ಲಿ ಹೋಗಿ, ಅವ್ರು ನಂಗೆ ಗೊತ್ತು ನಿಮ್ಮ ಹೆಸರು ಹೇಳಿದ್ರು ಅಂತ ಹೇಳಿ, ಅವ್ರು ನಿಮ್ಮನ್ನು ನೋಡ್ಕೊತಾರೆ. ಯು ಕ್ಯಾನ್ ಆಲ್ವೇಸ್, 2 ವರ್ಷ ಆಗಿದ್ರೆ ನಿಮಗೆ ಗುಣ ಮಾಡಬಲ್ಲವಿ ಅಂತ ಹೇಳೋಷ್ಟು ತಾಕತ್ತು ನಮ್ಮ ಹತ್ರ ಇದೆ. ಓಕೆ, ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳ್ತಾ ಇದ್ದೆ, ಕಣ್ಣಿಂದ ಹೇಳ್ತಾ ಇದ್ದೆ, ಹಾಗೆ ಕಿಡ್ನಿದು ಅಷ್ಟೇ. ಭಾಳಷ್ಟು ಜನ ನೆಫ್ರೋಪತಿ ರೆಫ್ರೋಪತಿ ಇಟ್ಕೊಂಡ್ಬರ್ತಾರೆ, ಅವರಲ್ಲೂ ಕೂಡ ಭಾಳಷ್ಟು ಕೇಸ್ಗಳಲ್ಲಿ ಈ ಥರ ಎಮೋಷನಲ್ ಲೆವೆಲ್ ಅಪ್ಸೆಟ್ಸು, ಅತ್ತೆ ಸೊಸೆ ಜಳಿಯ ಜಗಳ, ಈ ಥರ ವೈಮನಸ್ಸುಗಳು, ಅದರಿಂದ ಉಂಟಾಗಿರೋ ಪ್ರಾಬ್ಲಮ್ಗಳು, ಅದಕ್ಕೆ ಇನ್ನೇನೋ ಮುಚ್ಚಕ್ಕೆ ಹೋಗ್ತಾರೆ, ಈ ಎಲ್ಲ ಪ್ರಾಬ್ಲಮ್ ಇಟ್ಕೊಂಡ್ಬಂದಿರೋದು ಆಗುತ್ತೆ. ಪ್ರೋಟೀನ್ ಯೂರಿನಲ್ಲಿ ಜಾಸ್ತಿ ಹೋಗುವಂಥದ್ದು, ಅದರಲ್ಲಿ ಭಾಳಷ್ಟು ಜನಕ್ಕೆ ಒಂದು ನೇಟ್ರಮ್ಯೂರ್ ಅಂತ ಔಷಧಿ ಕೊಟ್ಟು ಸರ್ ಮಾಡಿದ್ದೀನಿ. ನಮ್ಮಲ್ಲಿ ನೋಡಿ ಡಯಾಬಿಟೀಸ್ ಅಂತ ಹೆಡ್ಡಿಂಗ್ ಹಾಕಿ ಅದ್ರ ಕೆಳಗಡೆ ನಾವು ಔಷಧಿ ಬರೆಯಲ್ಲ. ಡಯಾಬಿಟೀಸಿನ ಅಂಶಗಳಿದಾವಲ್ಲ ನೋಡಿ, ಉದಾಹರಣೆಗೆ ಮಧುಮೂತ್ರ ಅಂದರೆ ಮೂತ್ರದಲ್ಲಿ ಸಕ್ಕರೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೆ 63 ನಮ್ಮ ರೆಪರ್ಟ್ರಿ ಅಂತ ಇದೆ, ಔಷಧಗಳ ರೆಪರ್ಟ್ರಿ ಯಾವ್ಯಾವ್ದಕ್ಕೆ ಯಾವ್ಯಾವ್ದು ಅಂತ. ಓಕೆ, ನಿಮ್ಗೆ ಆಶ್ಚರ್ಯ ಆಗುತ್ತೆ, ಮಧುಮೂತ್ರಕ್ಕೆ 63 ವಿಭಿನ್ನ ಔಷಧಿಗಳನ್ನು ಹೇಳ್ತಾರೆ. ಬಹುಮೂತ್ರ ಪಾಲಿಯೂರಿಯಾ ಅಂದರೆ ಜಾಸ್ತಿ ಸರಿ 2-2 ಗಂಟೆಗೂ ಹೇಳೋದು, ರಾತ್ರಿ ಎಲ್ಲ ಹೇಳೋದು ಮಾಡ್ತಾರಲ್ಲ, ಬಹುಮೂತ್ರಕ್ಕೆ 230 ಔಷಧಿ ಹೇಳ್ತಾರೆ. ಅತಿ ಹಸುವಿಗೆ 140 ಹೇಳ್ತಾರೆ. ಅತಿ ಬಾಯಾರಿಕೆಗೆ 210 ಔಷಧಿಗಳು ಹೇಳ್ತಾರೆ. ನಮ್ಮ ರೆಪರ್ಟ್ರಿನ ತೆಗೆದು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಬಾಯಾರಿಕೆಗೆ 210 ಔಷಧಿನ, ಬಹುಮೂತ್ರಕ್ಕೆ 130 ಔಷಧಿನ, ಇವೆಲ್ಲವನ್ನೂ ಸೇರಿಸಿ ಡಯಾಬಿಟೀಸ್ಗೆ ಎಲ್ಲವನ್ನೂ ಹಾಕಿ ನಿಮ್ಮ ವ್ಯಕ್ತಿತ್ವವನ್ನು ಅಳೆದು ನಿಮ್ಮ ವೈಯಕ್ತಿಕತೆಗೆ ಟೈಲರ್ ಮೇಡು. ನಮ್ಮಲ್ಲಿ 36-24 ಆ ಥರ ಇಲ್ಲ, ಜನರಲ್ ಇಲ್ಲ, ನಮ್ಮಲ್ಲಿ ಟೈಲರ್ ಮೇಡ್ ಮಾಡಿ ನಿಮ್ಮ ತೊಂದರೆನ PQRS ಅಂತ ಕರಿತೀವಿ, ಪೆಕ್ಯೂಲಿಯರ್ ಕ್ಯೂರ್ ರೇರ್ ಸಿಂಪ್ಟಮ್ಸ್ ಅಂತ, ಅದು ನಿಮ್ಮ ವೈಯಕ್ತಿಕಕ್ಕೆ ಮಾತ್ರ. ಡಯಾಬಿಟೀಸ್ ಪ್ಲಸ್ ದಿಸ್ ಮ್ಯಾನ್, ಡಯಾಬಿಟೀಸ್ ಪ್ಲಸ್ ದಿಸ್ ವುಮನ್, ಇದಕ್ಕೆ ಔಷಧಿ ಕೊಡ್ತೀವಿ. ಹೋಮಿಯೋಪತಿನಲ್ಲಿ ಅದಕ್ಕೆ ಖಂಡಿತ ಆಗುತ್ತೆ, ಅದು ತೊಗೋಬೋದು. ಮತ್ತು ಡಯಾಬಿಟೀಸ್ ಅಂಶ ಯಾರಲ್ಲಿ ಇರುತ್ತೆ ಅಂತೀವಿ, ನಾವು ಈ ಕ್ಯಾನ್ಸರ್ ಬರೋವಾಗ ಅವತ್ತು ಮಾತಾಡ್ತಾ ಇದ್ದೆ, ಫ್ಯಾಮಿಲಿನಲ್ಲಿ ಡಯಾಬಿಟೀಸ್ ಹಿಸ್ಟ್ರಿ, ಟ್ಯೂಬರ್ಕ್ಲೋಸಿಸ್ ಹಿಸ್ಟ್ರಿ ಇದ್ದವರಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಡಯಾಬಿಟೀಸಿನ ಕೆಟ್ಟ ಇಲ್ ಎಫೆಕ್ಟ್ಸ್ಗೆ ಅಂತ ನಾವು ಔಷಧಿ ಕೊಟ್ಟಾಗ ಅದು ಕೂಡ ದಾರಿಗೆ ಬರುತ್ತೆ. ಅಂದರೆ ಯಾವುದೋ ಒಂದನ್ನೇ ನೋಡ್ಬಿಡೋದಲ್ಲ, ವ್ಯಕ್ತಿಯನ್ನೇ ಸಂಪೂರ್ಣವಾಗಿ ನೋಡುವಂಥದ್ದು, ಆತನಿಗೆ ವ್ಯವಸ್ಥಿತ ಜೀವನ ವಿಧಾನಗಳನ್ನು ನಾನು ಹೇಳಿದೆ, ವಿಪರೀತ ಲಾಲಸೆ, ಸ್ವೇಚ್ಛಾಚಾರ, ಅಹಮ್ಮು, ನಂಜು ಇವೆಲ್ಲ ಇದಾವಲ್ಲ, ಇವನ್ನೆಲ್ಲ ಬಿಟ್ಬಿಟ್ರೆ ಅರ್ಧ ಕಾಯಿಲೆ. ಮತ್ತು ಅದೇ ಇದೇಳಕ್ಕೆ ನೀವೇ ಬೇಕೆ ಅಂತ ಕೇಳಬೇಕು, ಒಂದು ಕಾಯಿಲೆಗೆ ಒಂದು ಔಷಧಿ ಕೊಡೋನು ಖಂಡಿತ ಡಾಕ್ಟ್ರ್ ಅಲ್ಲ ರೀ.